ಪರಮ ಪೂಜ್ಯರಾದ ಮುದ್ದಸ್ವಾಮಿ ದೀಕ್ಷಿತರಿಗೆ ಮೊದಲು ಸಾಷ್ಟಾಂಗ ನಮಸ್ಕಾರ. ಆತ್ಮೀಯ ವಿದ್ವಾಂಸ ವಿದುಷಿಯರೇ, ವ್ಯವಸ್ಥಾಪಕ ಬಂಧುಗಳೇ, ಸ್ನೇಹಿತರೆ, ನಮಗೆಲ್ಲ ಅತ್ಯಂತ ಪೂಜ್ಯರಾದ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಅದ್ವಿತೀಯರಾದ ಎಲ್ಲ ಕಾಲಕ್ಕೂ ಉಳಿದುಕೊಳ್ಳುವ ಶ್ರೀ ಮುದ್ದಸ್ವಾಮಿ ದೀಕ್ಷಿತರಲ್ಲಿ ಭಕ್ತಿ ಸಮರ್ಪಣೆಗಾಗಿ, ಸ್ಮರಣೆಗಾಗಿ, ಆರಾಧನೆಗಾಗಿ ನಾವೆಲ್ಲ ಸೇರಿರುವ ಈ ದಿನ ಐದಾರು ವರ್ಷಗಳಿಂದ ನನ್ನ ಅಂತರಂಗದ ಭಾವನೆಯನ್ನು ನಿಮ್ಮಲ್ಲಿ ಇಂದಾದರೂ ಹಂಚಿಕೊಳ್ಳಬೇಕು ಎನ್ನುವುದು ನನ್ನ ಅನಿಸಿಕೆ. ಸಂಗೀತ ತ್ರಿಮೂರ್ತಿಗಳ ಆರಾಧನೆಗಳಲ್ಲಿ ಅವರ ಕೃತಿಗಳನ್ನು ಹಾಡಿ ನಮ್ಮ ಭಕ್ತಿ ಗೌರವಗಳನ್ನು ವ್ಯಕ್ತಪಡಿಸಿಕೊಳ್ಳುವುದೇ ಪದ್ಧತಿಯಾಗಿದೆ. ಸಂಗೀತ ತ್ರಿಮೂರ್ತಿಗಳ ಆರಾಧನೆಗಳಲ್ಲಿ ಅವರ ಕೃತಿಗಳನ್ನು ಹಾಡಿ ಭಕ್ತಿ ಗೌರವಗಳನ್ನು ವ್ಯಕ್ತಪಡಿಸಿಕೊಳ್ಳಬೇಕು ಸರಿಯೇ. ಸಂಗೀತ ತ್ರಿಮೂರ್ತಿಗಳ ಮಹಾವ್ಯಕ್ತಿತ್ವಗಳ ವರ್ಣನಾತ್ಮಕವಾದ ಸ್ತುತಿಗಳನ್ನು ಹಾಡಿ ಅವರ ಪಾದಗಳಿಗೆ ಸಮರ್ಪಿಸಿ ನಮ್ಮ ನಮಸ್ಕರಿಸಬೇಕು ಎಂಬ ಭಾವನೆ, ಇದು ಸಂಗೀತ ಕ್ಷೇತ್ರವಾಸಿಗಳಿಗೆ ಬಂದಿಲ್ಲವೆಂಬುದೇ ನನ್ನ ಇಷ್ಟು ವರ್ಷಗಳ ವೀಕ್ಷಣೆಯ ಅನುಭವ. ಶ್ರೀ ರಾಮನವಮಿ, ಶ್ರೀ ಕೃಷ್ಣಾಷ್ಟಮಿ, ಮಹಾಶಿವರಾತ್ರಿ, ನವರಾತ್ರಿಗಳಂತಹ ಪರ್ವದಿನಗಳಲ್ಲಿ ಆಯಾ ಹಬ್ಬಗಳಿಗೆ ಆರಾಧ್ಯರಾಗಿರುವ ದೈವಸ್ತುತಿಗಳನ್ನು, ಸಹಸ್ರನಾಮ, ಅಷ್ಟೋತ್ತರ ಶತಾದಿ ನಾಮಾವಳಿಗಳನ್ನು ಭಕ್ತಿಯಿಂದ ಪಠಿಸಿ ಪಾರಾಯಣ ಮಾಡಿ ಹಾಡಿ ನಮ್ಮ ಭಕ್ತಿ ಸಮರ್ಪಣೆ ಮಾಡುವುದು ಅನುಚಾನವಾಗಿರುವಂತಹ ಪದ್ಧತಿಯಾಗಿರುವಾಗ, ಅದೇ ಪೂಜ್ಯ ಸ್ಥಾನಗಳಲ್ಲಿ ಕಂಡು ಆರಾಧಿಸಬೇಕಾದ ಸಂಗೀತ ತ್ರಿಮೂರ್ತಿಗಳನ್ನು ಅವರನ್ನೇ ಸ್ತುತಿಸುವುದಿಲ್ಲಬೇಕೆ? ಅವರ ಸ್ತುತಿಗಳನ್ನು ಹಾಡಿ ಸಮರ್ಪಿಸಿ ನಂತರ ಅವರ ಕೃತಿಗಳನ್ನು ಹಾಡಬಹುದಲ್ವೇ? ಅವರೆಲ್ಲರನ್ನೂ ಸ್ತುತಿಸಿರುವ ಕೃತಿಗಳು ನಂತರದವರು ತಾನೇ ರಚಿಸಲು ಸಾಧ್ಯ. ತ್ಯಾಗರಾಜರ ಸ್ತುತಿಗಳಂತೂ ಅನೇಕ ವಾಗ್ಗೇಯಕಾರರು ರಚಿಸಿರುವುದು ದೊರೆಯುತ್ತವೆ. ಮುದ್ದುಸ್ವಾಮಿ ದೀಕ್ಷಿತರ, ಶ್ಯಾಮಶಾಸ್ತ್ರಿಗಳ ಸ್ತುತಿಗಳೂ ಲಭ್ಯವಿವೆ. ವಾಲಾಜಪೇಟ್ ವೆಂಕಟರಮಣ ಭಾಗವತರಿಂದ ಮೊದಲಾಗಿ ವೀಣಾಕುಪ್ಪಯ್ಯನವರ ಪುತ್ರ ತಿರುವಟ್ಟಿಯೂರು ತ್ಯಾಗಯ್ಯ, ಮೈಸೂರು ವಾಸುದೇವಾಚಾರ್ಯರು, ಇನ್ನಷ್ಟು ವಾಗ್ಗೇಯಕಾರರು, ನನ್ನ ಪೀಳಿಗೆಯ ವಾಗ್ಗೇಯಕಾರರಾದ ಲಾಲ್ಗುಡಿ ಜಯರಾಮನ್, ಬಾಲಮುರಳೀಕೃಷ್ಣ ಮತ್ತು ನಾನು, ಈ ಎಲ್ಲರ ಮತ್ತಿತರರ ತ್ಯಾಗರಾಜ ಸ್ತುತಿಗಳಾದ ಸುಂದರ ರಚನೆಗಳು ಲಭ್ಯವಿರುವಾಗ ತ್ಯಾಗರಾಜ ಸ್ತುತಿಗಳು ಅವು ಎಂಬುದು
ಅದು ತಾನೇ ಮುಖ್ಯ. ಯಾರು ಅದನ್ನು ರಚಿಸಿದವರು ಎಂಬುದು ಮುಖ್ಯವಲ್ಲ. ಅವರ ಸ್ತುತಿಗಳು ಅಂತನ್ನುವಂಥದ್ದು ಮುಖ್ಯ. ಅದನ್ನು ನಾವು ಹಾಡಿ ಧನ್ಯರಾಗಬೇಕಾದದ್ದು ನಮ್ಮ ಕರ್ತವ್ಯ ಎನ್ನುವ ತೀಕ್ಷ್ಣವಾದಂಥ ಅನಿಸಿಕೆ ಎಷ್ಟೋ ದಶಕಗಳದ್ದು. ನಾನು ಈ ವಿಷಯದಲ್ಲಿ ಮೈಸೂರಿನ ಖ್ಯಾತ ಗಾಯಕ ಗಾಯಕರು ಗಾಯಕಿಯರು ವಿದ್ವಾಂಸರು ಚಿಂತನೆ ಮಾಡಿ ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಇತರರಿಗೆ ಮೇಲ್ಪಂಕ್ತಿಯಾಗಬೇಕು, ತ್ರಿಮೂರ್ತಿಗಳ ಸ್ತುತಿಗಳನ್ನೇ ಮೊದಲು ಹಾಡಿ ಅವರ ಪಾದಗಳಿಗೆ ಸಮರ್ಪಿಸಿ ನಂತರ ಅವರ ಕೃತಿಗಳನ್ನು ಹಾಡುವಂತಹ ಒಂದು ಪರಿಪಾಠ ನಮ್ಮ ಮೈಸೂರು ವಿದ್ವಾಂಸರು ಮೊದಲಿಟ್ಟು ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಇವರು ಮೇಲ್ಪಂಕ್ತಿಯಾಗಲಿ ಅಂತ ಅನ್ನುವಂಥದ್ದು ನನ್ನ ಕಳಕಳಿಯ ಒಂದು ಭಾವನೆ. ಮತ್ತು ಮೈಸೂರಿನ ವಿದ್ವಾಂಸರಿಗೆ ನನ್ನ ಕೋರಿಕೆ ಪ್ರಾರ್ಥನೆ. ಈ ನಮ್ರ ಭಾವನೆಯಲ್ಲೇ ಪೂಜ್ಯರಾದ ಮುದುಸ್ವಾಮಿ ದೀಕ್ಷಿತರ ಸ್ತುತಿಯಿಂದಲೇ ಅವರ ಪಾದಗಳಿಗೆ ಭಕ್ತಿ ಸಮರ್ಪಣೆ ಮಾಡುವಂತಹ ಕೃತಿಯಿಂದ ಈ ಕಾರಣದಿಂದ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಗುರುಗುಹ ರೂಪಂ ಮುದ್ದುಸ್ವಾಮಿನಂ ದೀಕ್ಷಿತ ಇತಿ ಪ್ರಸಿದ್ಧಂ ಹೃದೀಕ್ಷಿತ ಗುರುವರಂ ಸದಾ ಸ್ಮರಾಮಿ. ರಾಗ ಬೇಗಡೆ ಮಿಶ್ರ ಛಾಪುತಾಳ. ಒಂದು ಮಾತನ್ನು ಮೊದಲು ತುಂಬ ಆಸೆಯಿಂದ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಇಂದಿನ ಕಾರ್ಯಕ್ರಮಕ್ಕೆ. ನನ್ನ ಕಾರ್ಯಕ್ರಮಕ್ಕೆ ಮೊದಲು ನರಸಿಂಹಮೂರ್ತಿಗಳು ತ್ಯಾಗರಾಜ ಸಂಗೀತ ಸಭೆ ತುಂಬ ಆಸೆಯಿಂದ ನನ್ನನ್ನು ಆಹ್ವಾನ ಮಾಡಿತು. ನಿಜ, ಇಂದು ಹಾಡಿದ ಪ್ರತಿ ಕಲಾವಿದರು ಕಲಾವಿದೆಯರು ಹಾಡಿದ್ದನ್ನು ಕೇಳಿದ ಮೇಲೆ ನಂದು ಬೇಕಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿ ನಾನು ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನಮ್ಮ ಯುವಕ ಯುವತಿಯರು ಎಷ್ಟು ಪ್ರೋಗ್ರೆಸಿವ್ ಆಗಿದ್ದಾರೆ ಅಂತ ಅನ್ನೋದಕ್ಕೆ ಕೆಲವು ಸಾಕ್ಷಿಗಳು ನನಗೆ ಇಂದು ದೊರೆಯಿತು. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಒಬ್ಬೊಬ್ಬರು. ದೀಕ್ಷಿತರ ಸುಂದರವಾದ ಅಪರೂಪ ರಚನೆಗಳನ್ನು ಹಾಡಿದ್ದಾರೆ. ನಮಗೆಲ್ಲ ಇವರು ನಮ್ಮ ಹೆಮ್ಮೆ. ಅಷ್ಟು ಚೆನ್ನಾಗಿ ಚಿಂತನೆ ಮಾಡಿ ಅಧ್ಯಯನ ಅಷ್ಟು ಚೆನ್ನಾಗಿ ಮಾಡಿ ಅವರು ಹಾಡೋದು ನಮಗೆಲ್ಲರಿಗೂ ಮೈಸೂರಿನ ನಾಗರಿಕರಿಗೆ ನಮ್ಮ ಇಂದಿನ ಪೀಳಿಗೆಯ ಕಲೆಗಾರರು ಕಲಾವಿದರು ನಮ್ಮ ಗರ್ವಾಸ್ಪದವಾದಂತಹವರು. ತುಂಬ ಸಂತೋಷವಾಗಿದೆ ನನಗೆ.
Oh.
Bhavaraga Tara Pra
Jesuka poginam viraginam sachidanam labhagasmiti ni jesuka poginam Yagaraja Vishveshwara Kamalamba Nijaradhakam Yagaraja Vishveshwara Kamalamba Nijaradhakam ಮುದ್ದು ಸ್ವಾಮಿ ದೀಕ್ಷಿತರಲ್ಲಿರುವಾಗ ಗಣಪತಿಯು ಆಮೇಲೆ ಮೊದಲು ದೀಕ್ಷಿತರು ಅಷ್ಟೇ. ಗಣೇಶ ಸ್ತುತಿ ಶಿವೇತ ಗಣಪತಿ ರಾಗ ರಾಗಚೂಡಾಮಣಿ ತ್ರಿಪುಟ ತಾಳದ ಕೃತಿಯು. ಶ್ವೇತ ಗಣಪತಿಂ ವಾಮದೇವ ಪ್ರತಿಪಾದ್ಯಂ ಅನಾದ್ಯಂ 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 ಶ್ವೇತ ಗಣಪತಿಂ ಸಂಸೇವಿತಂ ಬುದ್ಧ ಗುರು ಗುಹ ಸಂಭಾವಿತಂ ಭೂತಗಣಾದಿ ಸಂಸೇವಿತಂ ಬುದ್ಧ ಗುರು ಗುಹ ಸಂಭಾವಿತಂ ಭೂತಗಣಾದಿ ಸಂಸೇವಿತಂ ಬುದ್ಧ ಗುರು ಗುಹ ಸಂಭಾವಿತಂ ಭೂತಗಣಾದಿ ಸಂಸೇವಿತಂ ಬುದ್ಧ ಗುರು ಗುಹ ಸಂಭಾವಿತಂ
ಕವಿತಂ ಮಾತಂಗ ಮುಖಂ ವಲ್ಲಭ ಸಮೇತ ವಿರಾಗ ಚೂಡಮಣಿ ಮಾತಂಗ ಮುಖಂ ವಲ್ಲಭ ಸಮೇತ ವಿರಾಗ ಚೂಡಮಣಿ ಸಾಬರಿ ಗಪ ಪನಿ ನಿಧ ಪದ ಮಗ ಮಮ ನಿರಿಸ ನಿಧ ದಪ ನಿರಿಸ ನಿಧ ಪ ನಿರಿಸ ನಿಸ ನಿಸ ಮಮ ನಿರಿ ಸ ಮಮ ನಿ ಗ ಪ ದ ಪ ನಿ ಪ ರಿ ಗ ಪ ಸಾ ರಿ ಗ ಮ ನಿ ಸಾ ನಿ ದ ಪ ಪ ನಿ ಶ್ವೇತ ಕಣ ಪತಿ ಶ್ವೇತ ಗಣಪತಿ ಸಂಪ್ರದಾಯದ ಪ್ರಕಾರವಾಗಿ ಗಣಪತಿ ಸ್ತುತಿ ಆದಮೇಲೆ ಸರಸ್ವತಿ ಸ್ತುತಿ. ದೀಕ್ಷಿತರ ಈ ಸರಸ್ವತಿಯ ಸ್ತುತಿ ವೇಗವಾಹಿನಿ ರಾಗದಲ್ಲಿದೆ. ವೇಗವಾಹಿನಿಯನ್ನು ದೀಕ್ಷಿತರ ಪರಂಪರೆಯಲ್ಲಿ ಕಟಪಯಾದಿ ಸೂತ್ರಕ್ಕೋಸ್ಕರ ತೋಯ ವೇಗವಾಹಿನಿ ಅಂತ ಹೇಳಿ ಹೇಳ್ತಾರೆ. ಚಕ್ರವಾಕದ ಸಮಾನವಾದ ರಾಗವಾದರೂ ಚಕ್ರವಾಕಕ್ಕೆ ಸರಿಗಮ ಆದರೆ ಸಮಾಗಮ ಇದರಲ್ಲಿ ಹೆಚ್ಚಾಗಿ ಬರುವಂತಹ ಒಂದು ವೈಶಿಷ್ಟ್ಯ ವೇಗವಾಹಿನಿಯದು. ಆ್ಯಸ್ ಡಿಫರೆಂಟ್ ಫ್ರಮ್ ಚಕ್ರವಾಕ ಆಲ್ ಅದರ್ ಥಿಂಗ್ಸ್ ಆಬ್ಸಲ್ಯೂಟ್ಲಿ ಸೇಮ್. ಖಂಡ ಏಕತಾಳದಲ್ಲಿ ಇರುವಂಥ ಕೃತಿ ಇದು. ವೀಣಾ ಪುಸ್ತಕಧಾರಿಣೀ ಆಶ್ರಯ ವೀಣಾ ಪುಸ್ತಕಧಾರಿಣೀ ಆಶ್ರಯ ವೇಗವಾಹಿನೀ ವಾಣೀ ಆಶ್ರಯ ಒಂದೇ ಒಂದು ಮಾತನ್ನು ಮೊದಲು ಪ್ರಾರಂಭ ಮಾಡಿದರೂ ಸಹ ಒಂದು ಹೇಳಬೇಕು. ಈ ಕೃತಿಯಲ್ಲಿ ಮುದ್ದುಸ್ವಾಮಿ ದೀಕ್ಷಿತರು ಅವರ ಸ್ವರಲಿಪಿಯಲ್ಲೇ ಮಂತ್ರದ ಅಂತರಗಾಂಧಾರಕ್ಕೆ ಬಂದು ಇಳಿಯುತ್ತಾರೆ. ಇನ್ಯಾವ ಕೃತಿಯಲ್ಲೂ ಮಂತ್ರದ ಅಂತರಗಾಂಧಾರಕ್ಕೆ ಬಂದು ಇಳಿಯುವಂಥ ರಚನೆಗಳು ತುಂಬ ಅಪರೂಪ. ತೋ ವೇಗವಾಹಿನಿ ವಾಣಿ ಮಂತಂತಾರೆ ವೀಣ ಪುಸ್ತಕಧಾರಿಣಿ ಆಶ್ರಯ ವೇಗವಾಹಿನಿ ವಾಣಿ ಆಶ್ರಯ ವೀಣ ಪುಸ್ತಕ ವೇಗವಾಹಿನಿ ವಾಣಿ ಆಶ್ರಯ ವೀಣ ಪುಸ್ತಕ ಧಾರಿಣಿ ಮಾಶ್ರಯ ವೇಗವಾಹಿನಿ ವಾಣಿ ಆಶ್ರಯ ಹರಿಣಿ ಮಾಶ್ರಯ ವೇಗವಾಹಿನಿ ವಾಣಿ ಮಾಶ್ರಯ ವೀಣ ಪುಸ್ತಕ ಹರಿಣಿ ಮಾಶ್ರಯ ವೇಗವಾ
ವೀಣ ಪುಸ್ತಕ ಧಾರಿಣಿ ಆಶ್ರಯ ಏಣಾಂಕಯೂತ ಜಟ ಜೂಟ ಮಗುಟಂ ತಂ 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 ಏಕಾಗ್ರಚಿತ್ ನಿಧ್ಯಾತಂ ವಿಧಿಕಂ ತಂ ಏಣಾಂಕಯೂತ ಜಟ ಜೂಟ ಮಗುಟಂ ತಂ ಏಕಾಗ್ರಚಿತ್ ನಿಧ್ಯಾತಂ ವಿಧಿಕಂ ತಂ ಪುಸ್ತಕ ತರಿಣಿಮಯ ವೇಗ ವಾಹಿನಿಂ ವಾಣಿಂ ಆಶ್ರಯ ವೀಣ ಪುಸ್ತಕ ತರಿಣಿ ಆಶ್ರಯ ಕರ ಪರಾದ್ಯಗಿಲ ಶಬ್ದ ಸ್ವರೂಪವಕಾಶ ಪೌರ್ಣಮಿ ಚಂದ್ರಿಕಾ ಧವಳ ಸಂಕಾಶ ಪರಾದ್ಯಗಿಲ ಶಬ್ದ ಸ್ವರೂಪವಕಾಶ ಪೌರ್ಣಮಿ ಚಂದ್ರಿಕಾ ಧವಳ ಸಂಕಾಶಾಂ ಕರಾರವಿಲ್ಲದಾಂ ಕಲ್ಯಾಣದಾಂ ಭಾಷಾಂ ಕನಕ ಕದಂಬ ಕಥಾಮವೀಪ ಏಕೇಶಾಂ ಕರಾರವಿಲ್ಲದಾಂ ಕಲ್ಯಾಣದಾಂ ಭಾಷಾಂ ಕನಕ ಕದಂಬ ಕಥಾಮಭೂಷ ವಿಶೇಷಂ ನಿರಂತರಂ ಭಕ್ತಜಿಹ್ವಾಗ್ರವಾಸಂ ನಿಖಿಲ ಪ್ರಪಂಚ ಸಂಕೋಚ ವಿಕಾಸಂ ನಿರಂತರಂ ಭಕ್ತಜಿಹ್ವಾಗ್ರವಾಸಂ ನಿಖಿಲ ಪ್ರಪಂಚ ಸಂಕೋಚ ವಿಕಾಸಂ ತರಾಧಮಾನನ ವಿಲೋಕ ಶೋಕಪಶಂ ನರಗರಿಗರ ಗುರುಗುಗ ಪೂಜಿತ ವಿಗ್ರಹಂ ನಿರಂತರಂ ಭಕ್ತಜಿಹ್ವಾಗ್ರವಾಸಂ ನಿಖಿಲ ಪ್ರಪಂಚ ಸಂಕೋಚ ವಿಕಾಸಂ ನರಾಧಮಾನನ ವಿಲೋಕ ಶೋಕಪಶಂ ನರಗರಿಗರ ಗುರುಗುಗ ಪೂಜಿತ ವಿಗ್ರಹಂ ವೀಣ ಪುಸ್ತಕ ಧಾರಿಣಿ ಮಾಶ್ರಯ ವೇಗ ವಾಹಿನಿಂ ವಾಣಿಂ ಆಶ್ರಯ ವೀಣ ಪುಸ್ತಕ ಧಾರಿಣಿ ಆಶ್ರಯ ಆಯ್ಕೆ ಮಾಡ್ಕೊಂಡಿದ್ದೇನೆ. ಸರಸ್ವತಿಯ ಸ್ತುತಿ ಆದಮೇಲೆ ಲಕ್ಷ್ಮಿಯ ಸ್ತುತಿ ಅಂದು ಹರಿಯುವತೀಂ ಹೈಮವತೀಂ ಆರಾಧಯಾಮಿ. ತ್ಯಾಗರಾಜ ಪರಂಪರೆಯ ಹೈಮವತಿಗೆ ಸಮಾನವಾದಂಥ ಸಿಂಹರವ ಕಟಪಯಾದಿಗೋಸ್ಕರ ದೇಶೀ ಸಿಂಹರವ ತಿಸ್ರ ಏಕದಾಳದಲ್ಲಿ ಕೃತಿ
ಬಟ್ ಹರಿ ಯುವತಿ ಹೈ ಮವತಿ ಹರಿ ಯುವತಿ ಹೈ ಮವತಿ Hare Yuvatim, Hare Yuvatim.
ಜನನಿ ಸಂಸ್ಕೃತದಲ್ಲಿ ಒಂದು ಮಿಕ್ಕ ಭಾಷೆಗಳಿಗಿಂತ ಇಲ್ಲದೆ ಇರುವಂತಹ ಒಂದು ವೈಶಿಷ್ಟ್ಯ ದ್ವಿವಚನ ಅಂತ ಅನ್ನುವಂಥದ್ದು. ಎರಡನ್ನು ಸೂಚಿಸಬೇಕಾದರೆ ಬಹುವಚನ ಸಂಸ್ಕೃತದಲ್ಲಿ ಉಪಯೋಗಿಸೋದಿಲ್ಲ, ದ್ವಿವಚನವನ್ನು ಮಾತ್ರವೇ ಉಪಯೋಗಿಸ್ತಾರೆ. ಈ ಒಂದು ತತ್ವವನ್ನು ಒಂದು ರಚನೆಯಲ್ಲಿ ದೀಕ್ಷಿತರು ಅಡಗಿಸಿದ್ದಾರೆ. ಶಿವಪಾರ್ವತಿಯರನ್ನು ಇಬ್ಬರನ್ನೂ ಒಂದು ರಚನೆಯಲ್ಲಿ ಅವರು ಸ್ತುತಿಸಿರುವಂಥ ತುಂಬ ಸುಂದರವಾದಂಥ ಚಿಕ್ಕ ರಚನೆ. ಶ್ರೀ ಪಾರ್ವತಿ ಪರಮೇಶ್ವರೌ ಒಂದೇ, ಚಿದ್ಬಿಂಬವು ಲೀಲಾ ವಿಗ್ರಹವು ಒಂದೇ ಅಂತನ್ನುವಂಥದ್ದು ಅವರ ಸುಂದರವಾದಂಥ ಭಾವನೆ, ಅದರ ರಚನೆ ಇದು. ಮಮಾಭೀಷ್ಟ ಸಿದ್ಧಯೇ ಶ್ರೀ ಪಾರ್ವತಿ ಪರಮೇಶ್ವರೌ ವಂದೇ ಚಿದ್ಬಿಂಬೌ ಲೀಲಾ ವಿಗ್ರಹೌ ಮಮಾಭೀಷ್ಟ ಸಿದ್ಧಯೇ ಶ್ರೀ ಪಾರ್ವತಿ ಪರಮೇಶ್ವರೌ ವಂದೇ ಚಿದ್ಬಿಂಬೌ ಲೀಲಾ ವಿಗ್ರಹೌ ಮಮ ಭೀಷ್ಟ ಸಿದ್ಧಯೇ ಶ್ರೀ ಪಾರ್ವತಿ ಪರಮೇಶ್ವರೌ ವಂದೇ ಚಿದ್ಬಿಂಬೌ ಲೀಲಾ ವಿಗ್ರಹೌ ಮಮ ಭೀಷ್ಟ ಸಿದ್ಧಯೇ ಶ್ರೀ ಪಾರ್ವತಿ ಪರಮೇಶ್ವರೌ ವಂದೇ ಮಮ ಭೀಷ್ಟ ಸಿದ್ಧಯೇ ಶ್ರೀ ಪಾರ್ವತಿ ಪರಮೇಶ್ವರೌ ವಂದೇ. ಆಪದಮಸ್ತಕಾಲಂಕಾರೌ ಆದಿಮಧ್ಯಾಂತ ರಹಿತಾಕಾರೌ ಆಪದಮಸ್ತಕಾಲಂಕಾರೌ ಆದಿಮಧ್ಯಾಂತ ರಹಿತಾಕಾರೌ ಸೋಪಾನ ಮುರ್ಗಮುಖ್ಯಾಧಾರೌ ಸುಖಪ್ರದೌ ಗಂಧರಸಧಾರೌ ಸೋಪಾನ ಮಾರ್ಗ ಮುಖ್ಯಾಧಾರೌ ಸುಖಪ್ರದೌ ಗಂಧರಸಧಾರೌ ಲೋಪಮುದ್ರೆ ಚರ್ಚಿತ ಚರಣೌ ಲೋಭಮೋಘಾದಿವಾರಣ ಕರಣೌ ಲೋಪಮುದ್ರೆ ಚರ್ಚಿತ ಚರಣೌ ಲೋಭಮೋಘಾದಿವಾರಣ ಕರಣೌ ಪಾಪ ಪಗ ಪಂಡಿತ ತರ ಗುರು ಗುಗ ಕರಣೌ ಭಯಗರಣೌ ಭವಕರಣೌ ಶ್ರೀಪಾರ್ವತಿ ಪರಮೇಶ್ವರೌ ವಂದೇ ಚಿದ್ಬಿಂಬೌ ಲೀಲಾ ವಿಗ್ರಹೌ ಮಮ ಭೀಷ್ಟ ಸಿದ್ಧಯೇ ಶ್ರೀ ಪಾರ್ವತಿ ಪರಮೇಶ್ವರೌ ವಂದೇ.
ಶ್ರೀವಿದ್ಯಾ ಮಹಾ ಉಪಾಸಕರಾದಂತಹ ದೀಕ್ಷಿತರು ಅವರ ಮುಖ್ಯವಾದ ಲಕ್ಷ್ಯ ಅಮ್ಮನವರೇ ಸಂದೇಹವೇ ಇಲ್ಲ. ಆದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅನ್ನುವಂಥ ಒಂದು ಗಾದೆ ಇದೆ ನೋಡಿ. ಆ ಪ್ರಕಾರವಾಗಿ ಇಡೀ ದೇಶದಲ್ಲಿರುವಂತಹ ಯಾವುದೇ ದೇವಿಯಾಗಲಿ ದೇವತೆಯೇ ಆಗಲಿ ಅವರು ಅರ್ಚಿಸದೇ ಹೋದಂಥ ಅವರು ಹಾಡದೇ ಹೋದಂಥ ಇನ್ಯಾವ ದೇವರು ಇಲ್ಲ ಈ ದೇಶದಲ್ಲಿ. ಹಾಗಿರುವಾಗ ಶ್ರೀರಾಮನ ಮೇಲೆಯೇ ಅವರು ಯಾಕೆ ಮಾಡೋದಿಲ್ಲ? ಹಾಗಾಗಿ ಅನೇಕ ಹತ್ತಾರು ರಾಮಸ್ತುತಿಗಳಿವೆ. ಅದರಲ್ಲಿ ಈ ಒಂದು ರಾಮಸ್ತುತಿ ಹೆಚ್ಚು ಕೇಳಿರೋದಿಲ್ಲ ನೀವು. ರಾಮಕಲಿ ಅಂತ ಹೇಳಿ ಹಿಂದೂಸ್ತಾನಿ ಮುಂದಿರಾಗ ಆ ರಾಮಕಲಿಯಲ್ಲಿ ಅವರ ರಾಗಮುದ್ರೆಯ ಚಮತ್ಕಾರ ನಿಮಗೆಲ್ಲ ಗೊತ್ತಿರುವಂಥದ್ದು. ರಾಮ ರಾಮ ಕಲಿ ಕಲುಷ ವಿರಾಮ ರಾಮ ರಾಮ ಕಲಿ ರಾಮಕಲಿ ಅಂತ ಅನ್ನುವಂಥ ರಾಗಮುದ್ರೆಯನ್ನು ಎಷ್ಟು ಸುಂದರವಾಗಿ ತೊಗೊಂಡು ಬರ್ತಾರೆ ಅವರು. ರಾಮ ರಾಮ ಕಲಿ ಕಲುಷ ವಿರಾಮ ವಿಳಂಬ ರೂಪಕ ತಾಳ ರಾಮ ರಾಮ ಕಲಿ ಕಲುಷ ವಿರಾಮ ರಾಮ ರಾಮ ಕಲಿ ಕಲುಷ ವಿರಾಮ ಧಾರಾ ರಾಮ ರಾಮ ಕಲಿ ಕಲುಷ ವಿರಾಮ ಧಾರಾಮ ರಾಮ ರಾಮ ಕಲಿ ಕಲುಷ ರಾಮ ರಾಮ ಕಲಿ ಕಲುಷ ವಿರಾಮ ಧಾರಾಮ ರಾಮ 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 ಶ್ರೀಮಗಿಜಗಾಮ ಸುಗುಣಧಾಮ ಪರಧಾಮ ಶ್ಯಾಮ ಶ್ರೀಮಗಿಜಗಾಮ ಸುಗುಣಧಾಮ ಪರಧಾಮ ಶ್ಯಾಮ ಮಾಮವ ಶಿವ ಗುರು ಗುಗ ಸೂತ್ರವ ವಿಭುದ ವಿನೋದ ನಾಮ ಮಾಮವ ಶಿವ ಗುರು ಗುಗ ಸೂತ್ರಾಮ ವಿಭುದ ವಿನೋದ ನಾಮ ಪಮಗ ಗಪದ ನಿದ ಬಮಗ ದಾದ ಬಮಗ ದಪ ಮಗ ಪಮಗ ಮಗ ಗರಿ ಗ ಮಗ ರೇ ಸ ನಿದ ಸಾ
ರೀ ಗ ಪ ಗ ಧ ಮ ಗ ನಿ ದ ವ ಮ ಗ ಪ ದ ಸಾ ಜ ಗ ರಿ ಸ ನಿ ದ ರಿ ಸ ನಿ ದ ಬ ಬ ಮ ಗ ಸಾ ನಿ ದ ಬ ಮ ಗ ರಿ ಗ ರ ಮ ರ ಮ ಕ ಲಿ ಕ ರು ಜ ಪಿ ದ ಇದು ಹಿಂದೂಸ್ತಾನಿ ರಾಗದಲ್ಲಿ. ಕರ್ನಾಟಕ ಸಂಗೀತದಲ್ಲಿ ಅವರು ಎಷ್ಟೋ ರಾಮ ಸ್ತುತಿಗಳನ್ನು ಮಾಡಿದಲ್ಲ, ಅದರಲ್ಲಿ ಒಂದು ಆಯ್ಸ್ಕೊಳ್ಳೋಣ ಅಂಥೇಳಿ. ಇನ್ನೊಂದು, ಕೋದಂಡರಾಮಂ ಅನಿಶಂ ಸ್ಮರಾಮಿ. ತ್ಯಾಗರಾಜರ ಪಂಥದಲ್ಲಿರುವಂಥ ಕೋಕಿಲ ಪ್ರಿಯ ಎಂತಂದಂಥ 11ನೇ ಮೇಳ ಏನಿದೆಯೋ, ಇದು ದೀಕ್ಷಿತರ ಪರಂಪರೆಯಲ್ಲಿ ಕೋಕಿಲ ರವ ಎನ್ನುವಂಥ ಹೆಸರು ತಾಳುತ್ತೆ. ದೀಕ್ಷಿತರ ಪರಂಪರೆಯಲ್ಲಿ ಇರೋ ಹಾಗೆ ಇದು ಕೋಕಿಲಪ್ರಿಯ ಅಲ್ಲ, ಕೋಕಿಲಪ್ರಿಯದ ಸಂಖ್ಯೆ ಇದಕ್ಕೆ ಹೊಂದತ್ತೆ ಅಷ್ಟೇ. ಮರ ನಿದಬ ಮಗರಿಸ, ಇದು ಅದರ ಜನರಲ್ ಕಾಂಟೂರ್. ಚಿತ್ತೇಶ್ವರದಲ್ಲೇ ಪದನಿಸ ಸಂಚಾರ ಕೂಡ ದೀಕ್ಷಿತರು ಹಾಕಿದ್ದಾರೆ. ಪ್ರಧಾನವಾಗಿ ಮದನಿಸಾನೇ ಹೋಗ್ತಾ ಇರುತ್ತೆ ಇದರಲ್ಲಿ. ದ ಪಾಲಿತ ಅಹಲ್ಯಂ ಪದ ಜಪಾಂಸು
ಪಾಲಿತಾಗಲ್ಯಂ ಪದರ ಬಲು ಪಾಲಿತಾಗಲ್ಯಂ ಪರಮೇಶ್ವರ ಗುರು ಗುಗವಾತ್ಸಲ್ಯಂ ಪದ ಜಪಂಸು ಪಾಲಿತಾಗಲ್ಯಂ ಪರಮೇಶ್ವರ ಗುರು ಗುಗವಾತ್ಸಲ್ಯಂ ವೇದಾಂತ ವೇದ್ಯವತಿ ಕೌಶಲ್ಯಂ ವೇದಾಂತ ವೇದ್ಯಮತಿ ಕೌಶಲ್ಯಂ ವಿಶ್ವಾಮಿತ್ರಹಿತಮಕೌಟಿಲ್ಯಂ ವೇದಾಂತ ವೇದ್ಯಮತಿ ಕೌಶಲ್ಯಂ ವಿಶ್ವಾಮಿತ್ರಹಿತಮಕೌಟಿಲ್ಯಂ ರೇಮ ಪಮ ದದಮ ದದಮ ಮದ ಪದಮ ಗ ಗ ಮಗರಿಸ ಧರಿಸ ರಿವ ಪಧಾನಿಸ ಗ ಗರಿಸ ದಳಮ ರಿವ ಮಗರಿಸ ರೇಮ ಪಮ ದದಮ ದದಮ ಮದ ಪದಮ ಗ ಗ ಮಗರಿಸ ಧರಿಸ ರಿವ ಪಧಾನಿಸ ಗ ಗರಿಸ ದಳಮ ರಿವ ಮಗರಿಸ ರಿ ರಾಮ ನಿಶಂ ಸ್ಮರಾಮಿ ಕೋಗಿಲಯ ರವ ಜನಗಿರ ಮಗಡವು ಕೋತಂಡ ರಾಮ ನಿಶಂ ಸ್ಮರಾಮಿ 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 ತಂಜಾವೂರಿನಲ್ಲಿ ಶ್ರೀ ವೆಂಕಟೇಶ್ವರನ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೆಯಂತೆ. ಪ್ರಸನ್ನ ವೆಂಕಟೇಶ್ವರನ ಸನ್ನಿಧಿ ಅದು. ಈ ದೇವಸ್ಥಾನಕ್ಕೆ ನಾನು ಹೋಗಿಲ್ಲ, ತಂಜಾವೂರಿಗೆ ಹೋಗಿದ್ದೇನೆ, ಈ ದೇವಸ್ಥಾನಕ್ಕೆ ನಾನು ಹೋಗಿಲ್ಲ, ನನಗೆ ಗೊತ್ತಿರಲಿಲ್ಲ ಆವಾಗ. ಈ ಸನ್ನಿಧಿಯನ್ನು ಸ್ತುತಿ ಮಾಡಿ ದೀಕ್ಷಿತರು ರಚನೆ ಮಾಡುವಂಥ ಒಂದು ಸುಂದರವಾದಂಥ ರಚನೆ. ವಸಂತ ಭೈರವಿ ತ್ಯಾಗರಾಜರ ಪರಂಪರೆಯಲ್ಲಿ ಬಕುಳಾಭರಣದಲ್ಲಿ ಜನ್ಯ, ಆದರೆ ವಸಂತ ಭೈರವಿಯೇ ಮೇಳದ ಸ್ಥಾನದಲ್ಲಿರುವಂಥ ದೀಕ್ಷಿತರ ಪರಂಪರೆಯಲ್ಲಿ ಅತ್ಯಂತ ಅವರಿಗೆ ಸಹಜವಾಗಿರುವಂಥ ಒಂದು ಪದ್ಧತಿ ಅದು. I know.
ಪ್ರಸನ್ನ ವೆಂಕಟ ತ್ರಿಪುಟ ತಾಳ ಪ್ರಸನ್ನ ವೆಂಕಟೇಶ್ವರ ಭಜರೇ ಪ್ರಸನ್ನ ವೆಂಕಟೇಶ್ವರ ಭಜರೇ ಪ್ರಸನ್ನ ವೆಂಕಟೇಶ್ವರ ಭಜರೇ ವಾಟಿ ವಸಂತ ಭೈರವೇನುತಂ ಪ್ರಸನ್ನ ವೆಂಕಟೇಶ್ವರ ಭಜರೇ ವಾಟಿ ವಸಂತ ಭೈರವೇನುತಂ ಶ್ರೀ ಪ್ರಸನ್ನ ವೆಂಕಟೇಶ್ವರ ಭಜರೇ ವಾಟಿ ವಸಂತ ಭೈರವೇನುತಂ ಶ್ರೀ ಪ್ರಸನ್ನ ವೆಂಕಟೇಶ್ವರ ಭಜರೇ ವಸಂತ ಭೈರವಿ ನೂತಮ ಶ್ರೀ ಪ್ರಸನ್ನ ವೆಂಕಟೇಶ್ವರ ಭಜರೆ ವಾಟಿ ವಸಂತ ಭೈರವಿ ನೂತಮ ವಸನ್ನ ವೆಂಕಟೇಶ್ವರ ಭಜರೆ ವಾಟಿ ವಸಂತ ಭೈರವಿ ನೂತಮ ಪ್ರಸನ್ನ ವೆಂಕಟೇಶ್ವರ ಭಜರೆ ವಾಟಿ ವಸಂತ ಭೈರವಿ ನೂತಮ ಪ್ರಸನ್ನ ವೆಂಕಟೇಶ್ವರ ಭಜರೆ ಪ್ರಸಿದ್ಧ
ತಂಜನಗರ ಸ್ಥಿತಂ ಪ್ರಸಿದ್ಧ ತಂಜನಗರ ಸ್ಥಿತಂ ಪ್ರಸಿದ್ಧ ತಂಜನಗರ ಸ್ಥಿತಂ ಪ್ರಬಲ ಗುರು ಗುಹ ವೇದ್ಯ ಮಾಧ್ಯಮ ಪ್ರಸಿದ್ಧ ತಂಜನಗರ ಸ್ಥಿತಂ ಪ್ರಬಲ ಗುರು ಗುಹ ವೇದ್ಯ ಮಾಧ್ಯಮ ವಶಿಷ್ಠ ವಾಮದೇವ ವಿದಿತಂ ವರ ಅಲಮೇಲು ಮಂಗರ್ಷಿತಂ ವಶಿಷ್ಠ ವಾಮದೇವ ವಿದಿತಂ ವರ ಅಲಮೇಲು ಮಂಗರ್ಷಿತಂ ರಸಿಕ ಶೇಖರಂ ಕೃಪಾಕರಂ ಸತ್ಯರತ್ನನಂದಗಲಂ ದೇವ ವಶಿಷ್ಠ ವಾಮದೇವ ವಿದಿತಂ ವರ ಅಲಮೇಲು ಮಂಗರ್ಷಿತಂ ಕೃಪಾಕರಂ ಭಕ್ತಿ ವಸಿಷ್ಠ ವಾಮದೇವ ವಿದಿತಂ ವರ ಅಲಮೇಲು ಮಂಗರ್ಷಿತಂ ರಸಿಕ ಶೇಖರಂ ಕೃಪಾಕರಂ ರಕ್ಷಿತ ಭಕ್ತಾನಂದಕರಂ ಪ್ರಸನ್ನ ವೆಂಕಟೇಶ್ವರಂ ಪರರೆ ಪಾಡಿವಚನಟ ಭೈರವೇನುತಂ ಪ್ರಸನ್ನ ವೆಂಕಟೇಶ್ವರಂ ಭಜರೆ 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 ದಕ್ಷಿಣ ಶ್ರೀ ದಕ್ಷಿಣಾಮೂರ್ತಿ ಅಂತ ಕೃತಿಗಳು ಶ್ರೀ ಕಮಲಾಂಬಿಕೆಯ ಕಟಾಕ್ಷಿತೋಹಮಂತ ಆವರಣ ತೃತೀಯಾವರಣ ಕೃತಿ ನವಾವರಣ ಕೃತಿಗಳಲ್ಲಿ ಹೀಗೆ ಸದಾಶಿವಂ ಉಪಾಸ್ಮೆಹೆ ಎಟ್ಸೆಟ್ರಾ ಎಟ್ಸೆಟ್ರಾ ಎಷ್ಟೋ ಹತ್ತಾರು ಕೃತಿಗಳು ಶಂಕರಾಭರಣದಲ್ಲಿ. ಅವರೇ ಚಿಕ್ಕ ಕೃತಿಯನ್ನು ಚಿಕ್ಕವರಿಗಾಗಿ ಪುಟ್ಟವರಿಗಾಗಿ ಮಾಡಿದ್ದಾರೆ. ಈ ಇಷ್ಟು ವ್ಯಾಪ್ತಿಯಲ್ಲಿ ಶಂಕರಾಭರಣವನ್ನು ಹೀಗೂ ನೋಡಿದ್ದಾರೆ ಹಾಗೂ ನೋಡಿದ್ದಾರೆ ಅಂಥ ಮಹಾನುಭಾವರು ಮುದ್ದಸ್ವಾಮಿ ದೀಕ್ಷಿತರು. ಅಷ್ಟೇ ಅಲ್ಲ, ಶಂಕರಾಭರಣದ ಸ್ಕೇಲ್ ಮಾತ್ರ ಪಾಶ್ಚಿಮಾತ್ಯ ಸಂಗೀತದಲ್ಲಿ ಮೇಜರ್ ಡಯಾಟೋನಿಕ್ ಸ್ಕೇಲ್ ಅಂತ ಯಾವುದನ್ನು ಹೇಳ್ತಾರೋ ಅದರಲ್ಲಿ ಕರ್ನಲ್ ಬ್ರೌನ್ ಅವ್ರನ್ನ ಇವರು ಸಂಪರ್ಕಿಸುವಂಥ ಬಾಲುಸ್ವಾಮಿಗೋಸ್ಕರ ಸಂಪರ್ಕಿಸುವಂಥ ಸಂದರ್ಭದಲ್ಲಿ ಅಲ್ಲಿಯ ವೆಸ್ಟರ್ನ್ ಮ್ಯೂಸಿಕ್ಕಿನ ಟ್ಯೂನ್ಸ್ ಎಲ್ಲ ಆಕರ್ಷಿತರಾಗಿ ಅದಕ್ಕೆ ಕಿವಿಗೊಟ್ಟು ಅದಕ್ಕೆ ಮನ ಕೊಟ್ಟು 37 ರಚನೆಗಳನ್ನು ಮೇಜರ್ ಡಯಾಟೋನಿಕ್ ಸ್ಕೇಲಿನ ಸಣ್ಣ ಸಣ್ಣ ಪುಟ್ಟರು ತಾವೇ ಹಾಡಿಕೊಳ್ಳಬಹುದಾದಂಥ ರಚನೆಗಳನ್ನು ಮಾಡಿದಂಥವರೆಗೆ ದೀಕ್ಷಿತರ ಶಂಕರಾಭರಣ ಅಂಥ ಅದ್ಭುತವಾದಂಥ ಪರಿಕಲ್ಪನೆ ಅವರದು. ಪುಟ್ಟರಿಗಾಗಿ ಈ ಸುಬ್ರಹ್ಮಣ್ಯ ಸ್ತುತಿಯನ್ನು ಒಂದು ಅವರು ಮಾಡಿದ್ದಾರೆ. ಗುರುಮೂರ್ತೆ ಬಹು ಕೀರ್ತೆ ಸುರಸನಾಧಿಪದೆ 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 ಸುರ
ಸಮಿತ ಶಿವ ಭಾವಿತ ಸುಮತೆ ಅನಿಶಮವಮ ಸುರ ಸೇವಿತ ಶಿವ ಭಾವಿತ ಸುಮತೆ ಅನಿಶಮವಮ ಶ್ರೀ ಸುರ ಸೇವಿತ ಶಿವ ಭಾವಿತ ಸುಮತೆ ಅನಿಶಮವಮ ಶ್ರೀ ಗುರು ಮೂರ್ತೆ ಬಹು ಕೀರ್ತೆ ಸುರ ಸೇನಾಧಿಪತೆ ಸರಸಿರುಗ ಭವ ವಂದಿತ ಸಕಲಾಗಮನುತ ದೇಹ ಸರಸಿರುಗ ಭವ ವಂದಿತ ಸಕಲಾಗಮನುತ ದೇಹ ಸುರಪತಿ ತನುಜಧಿಪತೆ ಸುರವರ ಕರುಣ ಜಲಧೆ ಗಿರಿಜಾತ್ಮಜ ಷಣ್ಮುಖ ಭವ ಭಾವನೆ ಗುರುಗುಹ ಶರವಣ ತನುಜಧಿಪತೆ ಸುರವರ ಕರುಣ ಜಲಧೆ ಗಿರಿಜಾತ್ಮಗ ಷಣ್ಮುಖ ಭವ ಗುರುಗುಹ ಶರವಣ ಭವ ಶ್ರೀ ಬಹು ಕೀರ್ತೆ ಸುರ ಗುರುಮೂರ್ತೆ ಬಹು ಕೀರ್ತೆ ಸುರ ಸೇನಾಧಿಪತೆ ನನಗೆ ಒಂದು ಸಂತೋಷವಾಯಿತು. ತೇಜೋಲಿಂಗದ ಕೃತಿ ವಿಜಯಶ್ರೀರವರು ಹಾಡಿದ್ರು, ಅರುಣಾಚಲನಾಥಮ್ಮ. ಪಂಚಭೂತ ಲಿಂಗಗಳ ಸ್ತುತಿಗಳಲ್ಲಿ ದೀಕ್ಷಿತರದು ತೇಜೋಲಿಂಗ ಕೃತಿ ಒಂದು ಹಾಡಿದ್ದಾರೆ. ಅಪ್ಪುಲಿಂಗದ ಕೃತಿ ನಾನು ಹಾಡೋದು ಸಂಕಲ್ಪ. ಈ ಅಪ್ಪುಲಿಂಗ ಅಂತ ಅನ್ನುವಂಥದ್ದು ಟ್ರಿಚ್ಚಿ ಹತ್ರ ತಿರುವಾನೈ ಕಾವಲ್ ಅಂತ ಹೇಳಿ ಹೇಳ್ತಾರೆ, ಜಂಬುಕೇಶ್ವರ ಅಂತಲೂ ಹೇಳ್ತಾರೆ. ಆ ಜಂಬುಕೇಶ್ವರದಲ್ಲಿ ಇರುವಂಥ ಆ ಜಂಬುಕೇಶ್ವರನನ್ನು ಅಪ್ಪುಲಿಂಗವಾಗಿ ಇವರು ಸ್ತುತಿಸಿರೋದು. ಪಂಚಭೂತಗಳಲ್ಲಿ ಅಪ್ಪುಲಿಂಗದ ಸಂಕೇತ ಜಂಬುಕೇಶ್ವರ. ಆ ಜಂಬುಕೇಶ್ವರನನ್ನು ಜಂಬೂಪತೆ ಮಾಂ ಪಾಹಿ ಅಂಥೇಳಿ ಹಿಂದೂಸ್ಥಾನಿ ರಾಗದಲ್ಲಿ ಯಮುನಾ ಕಲ್ಯಾಣಿಯಲ್ಲಿ ಅದನ್ನು ಹಾಡಿ ಜಂಬುಕೇಶ್ವರನ ರಾಣಿ ಅಖಿಲಾಂಡೇಶ್ವರಿಯನ್ನು ಹಿಂದೂಸ್ಥಾನಿ ಆಗದಲ್ಲೇ ಜಯ ಜಯಮಂತಿಯಲ್ಲಿ ಅವರು ಹಾಡಿರುವಂಥದ್ದು ತುಂಬ ವಿಶೇಷವಾದಂಥ ಸಂಗತಿಗಳು. ಜಂಬೂಪತೆ ಮಾಂ ಪಾಹಿ ತಿಸ್ರ ಏಕತಾಳ ಯಮುನಾ ಕಲ್ಯಾಣಿ. ಪದ ಮಾ
Oh, but I'm not.
ಅಂಬುಜಿ ಗಂಗಾ ಕಾವೇರಿ ಯಮುನಾ ಅಂಬುಜಿ ಗಂಗಾ ಕಾವೇರಿ ಯಮುನಾ ಕಂಬು ಕಂಠ್ಯಖಿಲಾಂಡೇಶ್ವರಿ ರಮಣ ಅಂಬುಜಿ ಗಂಗಾ ಕಾವೇರಿ ಯಮುನಾ ಕಂಬು ಕಂಠ್ಯಖಿಲಾಂಡೇಶ್ವರಿ ರಮಣ ಜಂ ಸಮಾಧಿ ನಿತ್ಯ ಶಿವ ಕಲ್ಪಕ ನಿರ್ವಿಕಲ್ಪಕ ಸಮಾಧಿ ನಿತ್ಯ ಶಿವ ಕಲ್ಪಕ ನಿರ್ವಿಶೇಷ ಚೈತನ್ಯ ನಿರಂಜನ ಗುರು ಗೋಗ ಗುರು ನಿರ್ವಿಕಲ್ಪಕ ಸಮಾಧಿ ನಿತ್ಯ ಶಿವ ಕಲ್ಪಕ ತರು ನಿರ್ವಿಶೇಷ ಚೈತನ್ಯ ನಿರಂಜನ ಗುರು ಗುಗ ಗುರು ಜೌ ಗೋಪ I am the one.
ತರಂಗಿಣಿ ಅಂತನ್ನುವಂಥದ್ದು ಮುದ್ದುಸ್ವಾಮಿ ದೀಕ್ಷಿತರ ಪರಂಪರೆಯಲ್ಲಿ ಮೇಳಕರ್ತ. ತ್ಯಾಗರಾಜರ ಪರಂಪರೆ ಇದನ್ನು ಮುಟ್ಟೇ ಇಲ್ಲ, ಇನ್ಯಾವ ಪರಂಪರೆಯೂ ಮುಟ್ಟಿಲ್ಲ. ತರಂಗಿಣಿ 26ನೇ ಮೇಳ ದೀಕ್ಷಿತರ ಪರಂಪರೆಯಲ್ಲಿ. ನಾನು ಹಿಂದೆ ಹೇಳಿದ ಹಾಗೆ ವಕ್ರ ಸಂಚಾರಗಳಿರುವಂಥ ರಾಗಗಳು ಇದರ ಈ ಪದ್ಧತಿಯಲ್ಲಿ ಮೇಳಕರ್ತಗಳೇ. ಶ್ರೀರಾಗವೇ ಸಾಕ್ಷಿ. ಇನ್ನು ಅನೇಕ ರಾಗಗಳು ಹಾಗೆಯೇ, ಅವುಗಳ ಮೇಳವೇ ಮೇಳಕರ್ತಗಳೇ. ಈ ತರಂಗಿಣಿ ರಾಗದಲ್ಲಿ ಮುದ್ದುಸ್ವಾಮಿ ದೀಕ್ಷಿತರು ಮಾಯೇ ತ್ವಮ್ಯಾಹಿ ಅಂತ ಅನ್ನುವಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆಯ ಕೃತಿಯನ್ನು ಮಾಡಿದ್ದಾರೆ. ಅದ್ಭುತವಾದ ಪರಿಕಲ್ಪನೆ ಹೇಗೆ ಅಂತಂದರೆ, ಮಾಯಾ ಅಂತನ್ನುವಂಥದ್ದು ನಮ್ಮಿಂದ ಹೋಗಬೇಕಾದ್ದು, ನಾವು ಆ ಮಾಯೆಯಿಂದ ವಿಮುಕ್ತರಾಗಿ ಬ್ರಹ್ಮಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಅಂತ ವೇದಾಂತ ಹೇಳುವಂಥ ಮಾತು. ಈ ಮಾಯೆಯನ್ನು ಎರಡು ತರಹ ದೀಕ್ಷಿತರು ನೋಡಿದ್ದಾರೆ. ಮಾಯೆ ಅಂತನ್ನೋದು ಮಾಯೇ ತ್ವಂ ಯಾಹಿ, ಮಾಯೆ ನೀನು ಹೋಗು, ಹೋಗಬೇಕಾದವಳು ನೀನು ಅಂತನ್ನುವಂಥದ್ದು ಒಂದು ದೃಷ್ಟಿಯಲ್ಲಿ ನೋಡಿದ್ದಾರೆ. ಸಾಕ್ಷಾತ್ ಅಮ್ಮನವರ ಸ್ವರೂಪದಲ್ಲೂ ಪಕ್ಕದಲ್ಲೇ ನೋಡಿ ಹೇಳ್ತಾರೆ, ಮಾಂ ಬಾಧಿತುಂ ಕಾಹಿ, ನೀನು ಯಾರು ನನ್ನನ್ನು ಬಾಧಿಸೋದಕ್ಕೆ, ಪ್ಲೀಸ್ ಗೋ ಅಂತ ಮಾಯೆಗೆ ಹೇಳಿದ ಅವರೇ ಗಾಯೇ ಗೇಯೇ ತ್ವಂ ಏಹಿ ಮೂಲಂ ದೇಹಿ, ಅಮ್ಮ ಬಾತಾಯೇ ನನಗೆ ಸಂತೋಷ ಕೊಡುತ್ತಾಯೇ ಅಂಥೇಳಿ ಅವರೇ ಪಕ್ಕದಲ್ಲೇ ಹೇಳಿರುವಂತಹ ಈ ಅದ್ಭುತವಾದಂಥ ಮಾತು. ಇದನ್ನು ನಾನು ಹಾಡ್ತಾ ಇಲ್ಲ. ಈ ಕೃತಿಯನ್ನು ತರಂಗಿಣಿಯ ಮೂಲಭೂತ ಸಂಪ್ರದಾಯ ಹೇಳಿರುವಂತಹ ಸ್ವರೂಪವನ್ನು ಈ 100 ವರ್ಷ ಅನ್ನ ತಿರುಚಿ ಜಂಜೂಟಿ ಹಾಗೆ ಹಾಡ್ಕೊಂಡು ಬಂದಿದ್ದಾರೆ ನಮ್ಮ ವಿದ್ವಾಂಸರು. ಜಂಜೂಟಿ ಹಾಗೆ ಕೇಳಿಸುತ್ತೆ, ಇದು ಸ್ವಲ್ಪ ಸ್ಥಾಯಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರಷ್ಟೇ. ದೀಕ್ಷಿತರು ಇವರು ಮಾಡಿರುವಂಥದ್ದು 26ನೇ ಮೇಳ ತರಂಗಿಣಿ, ಷಡ್ಜ ಚತುರ್ಶುತ ರಿಷಭ ಅಂತರಗಾಂಧಾರ ಶುದ್ಧ ಮಧ್ಯಮ ಶುದ್ಧ ದೈವತ ಕೈಶಿಕ ನಿಷಾದಗಳೇ ಇದರ ಸ್ವರಗಳು ನಿಸ್ಸಂದೇಹವಾಗಿ. 716ನೇ ಪುಟ ಸಂಗೀತ ಸಂಪ್ರದಾಯ ಪ್ರದರ್ಶಿನಿ, ಅದರಲ್ಲಿ ಅವರು ಯಾರು ನೋಡಿಲ್ಲ ಅಂತ ಕಾಣಿಸುತ್ತೆ. ನೋಡಿದ್ದಿದ್ರೆ ಸಾಬೀತಾಗಿರುವಂಥ ವಿಷಯ ಇದು. ಮುದ್ದುಸ್ವಾಮಿ ದೀಕ್ಷಿತರ ದೌಹಿತ್ರನೂ ಆಗಿ ತಮ್ಮನ ದೌಹಿತ್ರ ಬಾಲಸ್ವಾಮಿಯವರ ದೌಹಿತ್ರ ಸುಬ್ರಹ್ಮ ದೀಕ್ಷಿತರು, ಅವರು ಮುದ್ದುಸ್ವಾಮಿ ದೀಕ್ಷಿತರಿಗೆ ದತ್ತು ಪುತ್ರರು. ಹೌದು, ಅವರು ಈ ವಿಷಯದಲ್ಲಿ ಯಾವ ಸಂದಿಗ್ಧತೆಗೂ ಅವಕಾಶ ಕೊಡದಷ್ಟು ಸ್ಪಷ್ಟವಾಗಿ ಇದನ್ನು ಬರೆದಿದ್ದಾರೆ. ಆದರೂ 100 ವರ್ಷಗಳು ಅದನ್ನು ಬಿಟ್ಟು ಅದು ಕಣ್ಣಿಗೆ ಯಾರಿಗೂ ಕಾಣಿಸದೇ ಇರೋ ಹಾಗೆ ಇವರು ಮಾಡಿಕೊಂಡಿದ್ದಾರೆ. ಅದು ಕಾಣಿಸಿದರೆ ತಾನೇ ತೊಂದರೆ, ಅದು ಇದಕ್ಕೂ ಅದಕ್ಕೂ ಕ್ಲ್ಯಾಶು ಬೇಡ, ಅದನ್ನು ಕಾಣಿಸೋ ಹಾಗೆ ಇಲ್ಲದೇ ಇರೋ ಹಾಗೆ ಮಾಡಿಬಿಡೋಣ ಅಂತ ಅನ್ನುವಷ್ಟು ಮಟ್ಟಿಗೆ ಅದಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಂದು ಎಲ್ಲರೂ ಮಿಸ್ ಮಾಡಿರುವಂಥ ಒಂದು ವಿಷಯ ಅಂತಂದರೆ, ಸ್ವಲ್ಪವಾದರೂ ಅವರು ತಿದ್ದಿಕೊಳ್ಳೋದಕ್ಕೆ ಒಂದು ಅವಕಾಶ ಅವರ ಚಿಟ್ಟೇಶ್ವರವನ್ನು ನೋಡಿದ್ದಿದ್ದರೆ ಸಾಕಾಗಿತ್ತು. ಮಾಯೇತ್ವಮ್ಯಾಗೆ ಒಂದು ಚಿಟ್ಟೇಶ್ವರ ಮಾಡಿದ್ದಾರೆ ಮುದ್ದುಸ್ವಾಮಿ ದೀಕ್ಷಿತರು. ಆ ಚಿಟ್ಟೇಶ್ವರ ನೋಡಿದ್ದಿದ್ದರೂ ತರಂಗಿಣಿಯ ರಾಗದ ಕಾಂಟೋರ್ಸ್ ಹೀಗೆ ಇದೆ ಅಂಥೇಳಿ ಸುಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದು ಬೇಕಿರಲಿಲ್ಲ ಇವರಿಗೆ. ಚಿಟ್ಟೇಶ್ವರ ಯಾರು ಹಾಡೋದೇ ಇಲ್ಲ ಕೃತಿಯನ್ನು, ತಪ್ಪಾಗಿ ಹಾಡುವಂಥವರು. ನಾನು ಇವತ್ತು ಈ ಕೃತಿಯನ್ನು ಹಾಡ್ತಾ ಇಲ್ಲ ಅಂತ ಹೇಳಿ ಹೇಳಿದೆ. ಹಾಗಾದರೆ ಈ ರಾಗದ ಪ್ರಸ್ತಾಪ ಯಾತಕ್ಕೆ ಮಾಡ್ತಾ ಇದ್ದೀರಿ ಅಂತ ಕೇಳಲೇಬೇಕು ನೀವು. ಮುದ್ದುಸ್ವಾಮಿ ದೀಕ್ಷಿತರು ಈ ರಾಗದವನ್ನು ನಾಳೆ ಹೀಗೆ ತಿರುಚಿ
ಅದಕ್ಕೆ ನೋವು ಕೊಡ್ತಾರೆ ಅಂತ ಅವರು ಊಹೆ ಮಾಡಿರಲಿಲ್ಲ. ಬಹುಶಃ ಇನ್ಸ್ಟಿಂಕ್ಟ್ ಕೆಲಸ ಮಾಡಿದೆ ಅಂತ ಕಾಣುತ್ತೆ. ಅಕಸ್ಮಾತ್ ಹಾಗೆ ತಿರುಚಿ ಹಾಡಿದ್ರೆ ಇನ್ನೊಂದು ರಚನೆ ಇರಲಿ, ಅದರಿಂದ ಅದಕ್ಕೆ ಪೋಷಣೆ ಸಿಕ್ಕಲಿ, ಈ ರಾಗ ಹೀಗೇ ಇದೆ ಅಂತ ಹೇಳಿ ಅದರಿಂದಲಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ನುವಂಥ ಒಂದು ಭಾವನೆಯಿಂದ ಮಾಡಿದರೆ ಏನೋ ಅನ್ನೋ ತರಹ ಒಂದು ರಚನೆ. ಪಾಲಯಮಾಂ ಪರಮೇಶ್ವರಿ ಅಂತನ್ನುವಂಥ ಒಂದು ಸುಂದರವಾದಂಥ, ಅದು ಮಾಯತ್ವಮಯಾಹಿ ಆದಿ ತಾಳದಲ್ಲಿ ಬಿಂಬಕಾಲದಲ್ಲಿ ಮಾಡಿದ್ದಾರೆ, ಇದನ್ನು ರೂಪಕ ತಾಳದಲ್ಲಿ ಮಾಡಿದ್ದಾರೆ ದೀಕ್ಷಿತರು. ಈ ಪಾಲಯಮ ಪರಮೇಶ್ವರಿ ಅವರ ಪಾದದಲ್ಲಿ ನಾನು ಅರ್ಪಿಸ್ತಾ ಇರೋದು ಇವಾಗ. ಆ ರಾಗ ಹೇಗೆ ಕೇಳಿಸಬೇಕು ಅಂತ ಅನ್ನೋದು ನಿಮಗೆ ಕುತೂಹಲ ಅನೇಕರಿಗೆ ಇದ್ದೇ ಇರುತ್ತೆ. ನಿಜವಾದ ತಲಂಗಿಣಿ, ಸತ್ಯವಾದ ತಲಂಗಿಣಿ ಹೇಗಿರುತ್ತೆ ಅಂತ ಹೇಳಿ ಅದರ ಆರೋಹಣ ಅವರೋಹಣಗಳನ್ನು ಮುದ್ದು ವೆಂಕಟ ಮಖಿಯವರು ರಾಗ ಲಕ್ಷಣದಲ್ಲಿ ಕೊಡೋದು ಹೀಗೆ, ದೀಕ್ಷಿತರು ಅನುಸರಿಸಿರೋದು ಹೀಗೆ. ಸರಿಗಪ ಅಲ್ಲೇ ವಕ್ರ ಸಂಚಾರ, ಅದು ವರ್ಜ ಸಂಚಾರವಾಯಿತು. ದ ನಿ ದ ಪ ದ ಅಲ್ಲಿ ವಕ್ರ ಸಂಚಾರದ ಸಿಕ್ತು. ದ ನಿ ದ ಪ ದ ಸಾರಿ ಗ ಪ ದ ನಿ ದ ಪ ದ ಸಾ ಪ ಗ ಸರಿ ಗ ಮ ಗ ರಿ ಸ, ಇಷ್ಟು ವಕ್ರ ಸಂಚಾರ ಅವರು ಕೊಟ್ಟಿದ್ದಾರೆ. ಇದು ಈ ರಾಗದ ಕಾಂಟೂರು. ಸ್ವಲ್ಪ ಕಷ್ಟವೇ ಮ್ಯಾನೇಜ್ ಮಾಡ್ಕೊಳ್ಳೋದು, ಹಾಗೆ ಹೀಗೆ ಸ್ವಲ್ಪ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅದ್ರ ಗ್ರಾಮರ್ ಹೋಗುತ್ತೆ, ಅದ್ರ ಗ್ರಾಮರ್ ಹೋದ ತಕ್ಷಣ ಅದ್ರ ಆಗುವ ಸ್ವಲ್ಪ ಹೋಗುತ್ತೆ. ಬಹುಶಃ ಇದಕ್ಕೋಸ್ಕರ ಅಂತ ಹೇಳ್ಕ ಅದನ್ನ ಬೇಡಲೇ ಬೇಡ, ನಮಗೆ ಬಿಟ್ಬಿಡಿ, ಅದು ಎಲ್ಲಾದರೂ ಹೋಗಲಿ ನಮಗೆ ಬೇಡ ಅದು ಅಂಥೇಳಿ ಬಿಟ್ಬಿಟ್ಟಿರಬೇಕು. ಇದು ಈ ರಾಗದ ನಿಜವಾದ ಸ್ವರೂಪ. ಇಲ್ಲಿ ಆಡಿಯನ್ಸಲ್ಲಿ ಯಾರಾದರೂ ಒಬ್ಬರಿಗಾದರೂ ಅನಿಸಿರುತ್ತೆ, ಬಹುಶಃ ಈ ಆಡಿಯನ್ಸಲ್ಲಿ ಅವ್ರು ಯಾರಿಗೂ ಅನಿಸಿರಲ್ಲ,
ನಮ್ಮ ಸ್ನೇಹಿತರೊಬ್ಬರು ಇದ್ದರು ಹಿಂದೆ, ಅವರಂಥವ್ರು ಯಾರಾದರೂ ಇದ್ದರೆ ನೀ ಇದೇ ಸರಿ ಅಂತ ನೀವು ಯಾರು ಹೇಳೋ ಕೇಳೋಕ್ಕೆ, ನಿಮಗೇನು ಗೊತ್ತು ಯಾರು ಹೇಳೋದಕ್ಕೆ, ನಿಮಗೆ ಎಷ್ಟು ಗೊತ್ತು ಇದನ್ನ ಇದೇ ಸರಿ ಅಂತ ಹೇಳಿ ಹೇಳೋದಕ್ಕೆ. ನಾನು ಒಂದೇ ಅದಕ್ಕೆ ಜವಾಬು ಕೊಡೋದು, ನಾನು ಸರಿ ಹೇಳ್ತಿಲ್ಲ ಅಂತಲೇ ನೀವು ಅಂದ್ಕೊಳ್ಳಿ. ಸುಮ್ಮನೆ 716 ಪೇಜು ಸಂಪ್ರದಾಯ ಪ್ರದರ್ಶನದಲ್ಲಿ ಒಂದು ತೆಗೆದು ನೋಡಿ, ನಾನು ಹೇಳ್ತಿರೋದು ಅದು ಸರಿಯಾಗಿದೆ ಇಲ್ಲ ಅಂಥೇಳಿ ನೀವು ಆಮೇಲೆ ಮಾತಾಡಿ ಅಂಥೇಳಿ ಇಷ್ಟು ಮಾತ್ರ ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಲಯ ಮಾಂ ಪರಮೇಶ್ವರಿ ಕೃಪಾಕರಿ ಶಂಕರಿ, 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 ಪಾಲಯ ಮಾಂ ಪರಮೇಶ್ವರಿ ನೀಲ ಮೇಘ ಶ್ಯಾಮಳ ಮನೋಗರಿ ಸದಾಶಿವ ಮನೋಗರಿ ಸಚ್ಚಿದಾನಂದ ಲಗರಿ, ಸದಾಶಿವ ಮನೋಗರಿ ಸಚ್ಚಿದಾನಂದ ಲಗರಿ, ಸಾಮಗಾನ ವಿನೋದಿನಿ ಸಾಮರಸ್ಯ ನಿದರ್ಶಿನಿ, ಸಾಮಗಾನ ವಿನೋದಿನಿ ಸಾಮರಸ್ಯ ನಿದರ್ಶಿನಿ, ಸದಾಚಾರ ಪ್ರವರ್ತಿನಿ ಸದ್ಗುರು ಗುಹಾಂತರಂಗಿಣಿ, ಸದಾಚಾರ ಪ್ರವರ್ತಿನಿ ಸದ್ಗುರು ಗುಹಾಂತರಂಗಿಣಿ, ಪಾಲಯ ಮಾಂ ಪರಮೇಶ್ವರಿ ಕೃಪಾಕರಿ ಶಂಕರಿ, ಪಾಲಯ ಮಾಂ ಪರಮೇಶ್ವರಿ. ಕೊನೆಗೂ ಮಂಗಳಕ್ಕೆ ಬಂದಿದ್ದೀವಿ. ಬಹುಶಃ ಅನೇಕರಿಗೆ ಅನಿಸಿರಬೇಕು, ಅರೆ ಕೊಂಚೆ ಮೊದಲೇ ಆಗ್ಬೋದೇ ಇಲ್ಲ ಇದು ಇದು ಅಂಥೇಳಿ. ಗಣಪತಿ ಸುಬ್ರಹ್ಮಣ್ಯೇಶ್ವರ ಧ್ಯಾನ ಕೃತಿ, ಆಮೇಲೆ 9 ಆವರಣಗಳ ಒಂದೊಂದು ಕೃತಿ, ಅದಾದಮೇಲೆ ಮಂಗಳ. ಮುದ್ದುಸ್ವಾಮಿ ದೀಕ್ಷಿತರು ಇದನ್ನು ನವಮಾವರಣ ಕ
ಕೃತಿ ಆದ ಮೇಲೆ ಬಹುಶಃ ಕೆಲವು ದಿನಗಳ ನಂತರ ಅವರಿಗೆ ಅಂದಿಸಿರಬೇಕು ಅಂತ ನನಗೆ ಅನಿಸುತ್ತೆ. ಇದು ನನ್ನ ಫೈಂಡಿಂಗು, ನನ್ನ ಚಿಂತನೆ. ಯಾಕೆ ಅಂತಂದರೆ ಈ ಕೃತಿಯನ್ನು ಯಾರ ಬಾಯಿನಲ್ಲೂ ನಾನು ಇಲ್ಲಿವರೆಗೂ ಕೇಳಿಲ್ಲ. ಮಧ್ಯಮಾವತಿಯ ಕೃತಿ ಇದು. ಶ್ರೀರಾಜರಾಜೇಶ್ವರೀಂ ಮಹಾತ್ರಿಪುರ ಸುಂದರೀಂ ಲಲಿತಾಂ ಭಟ್ಟಾರಿಕಾಂ ಭಜೇಹಂ ಭಜೇ ಅಂತನ್ನುವಂಥದ್ದು ಇದರ ಪ್ರಾರಂಭ ಸಾಹಿತ್ಯ. ನಾನು ಹೇಳಿದಾಗೆ ದೀಕ್ಷಿತರಿಗೆ ನವಾವರಣ ಕೃತಿಗಳ ಒಂದು ಸಮಾಹಾರ ಕೃತಿ ಮಾಡಬೇಕು ಅಂಥೇಳಿ ತದನಂತರ ಅವರಿಗೆ ಅಂದಿಸಿರಬೇಕು ಅಂತ ನನ್ನ ಊಹೆ. ಈ ಕೃತಿ ಅದನ್ನು ನನ್ನ ಚಿಂತನೆಯನ್ನು ಸಾಬೀತು ಮಾಡುತ್ತೆ. ಸಮಾಹಾರ ಅಂದರೆ ಒಂಬತ್ತು ಆವರಣಗಳ ಆವರಣಗಳಲ್ಲಿ ಮುದ್ದುಸ್ವಾಮಿ ದೀಕ್ಷಿತರು ಏನೇನು ಆಯಾಯ ಆವರಣದ ಹೆಸರುಗಳೋ, ಆಯಾಯ ಚಕ್ರದ ಹೆಸರುಗಳೋ, ಆಯಾಯ ಆವರಣಕ್ಕೆ ಏನೇನು ಬೀಜಾಕ್ಷರಗಳೋ ಅದನ್ನು ಶ್ರೀವಿದ್ಯಾಪರವಾದಂಥ ಉಳಿದ ಕೆಲವು ಬೀಜಾಕ್ಷರಗಳನ್ನು ಎಲ್ಲವನ್ನು ಈ ಒಂದು ಸಣ್ಣ ಕೃತಿಯಲ್ಲಿ ತುಂಬಿದ್ದಾರೆ. ಆ ತುಂಬಿರೋ ಕಾರಣದಿಂದ ಬಹುಶಃ ಇದೇ ಒಂದು ಕಾರಣ ಇರಬೇಕು, ಅದನ್ನು ಮುಟ್ಟಕ್ಕೆ ಹೆದರಿದ್ದಾರೆ ಎಲ್ಲರೂ ಅಂತ ಅನಿಸುತ್ತೆ. ಬೀಜಾಕ್ಷರಗಳು ಮೊದಲೇ ಅದನ್ನು ಮುಟ್ಟೋದಕ್ಕೆ ಹೆದರಿಕೆ ಆಗುತ್ತೆ. ಎಲ್ಲಿ ಪರಂಪರೆಯಲ್ಲಿ ಹೇಳೋದು ಕೂಡ ಉಂಟು, ಆ ಬೀಜಾಕ್ಷರಗಳನ್ನು ನೀವು ಸರಿಯಾಗಿ ಉಚ್ಚರಿಸದೆ ಹೋದರೆ ಒಳ್ಳೆಯದಾಗೋದಕ್ಕೆ ಮೊದಲು ಕೆಡಕಾಗುತ್ತೆ ಅಂಥೇಳಿ ಅಂತ ಒಂದು ದೊಡ್ಡವರು ಹೇಳುವಂಥ ಮಾತು ಇದು ನಾನು ಕೇಳಿದ್ದೇನೆ. ಸರಿಯಾಗಿ ಹೇಳದೆ ಹೋದರೆ ಒಂದು ಪ್ರಶ್ನೆ ಯಾಕೆ ಬರಬೇಕು, ಸರಿಯಾಗಿ ಹೇಳೋಣಂತೆ. ಹಾಗಾಗಿ ಮುದ್ದುಸ್ವಾಮಿ ದೀಕ್ಷಿತರು ಈ ಸಮಾಹಾರ ಕೃತಿಯನ್ನು ಇದರಲ್ಲಿ ಇನ್ನೊಂದು ಎರಡು ಬಹಳ ಮುಖ್ಯವಾದಂಥ ವಿಷಯಗಳನ್ನು ಈ ಕೃತಿಯಲ್ಲಿ ಅಡಗಿಸಿರುವಂತಹದ್ದು ಏನಂದರೆ, ಈ ಕೃತಿಯನ್ನು ಅವರು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಆಕಾಶವಾಣಿ ಅವರಿಗೆ ಬಂದಿದ್ದಿರಬಹುದು ಅಂತ ಹೇಳಿ ನನ್ನ ಊಹೆ. ಆಕಾಶವಾಣಿಯೂ ಬರಬೇಕಾದಿಲ್ಲ, ಅವರಿಗೆ ಮನಸ್ಸು ಅಮ್ಮನವರು ಇಲ್ಲೇ ಇರುವಾಗ ಇಲ್ಲಿಯಿಂದಲೇ ಹೇಳಿದ್ದಿರಬಹುದು ಅವರಿಗೆ. ಏನು ಅಂದರೆ, ಆಯಿತು ನಿನಗೆ ಆಜ್ಞೆ ಇದೆ, ಅನುಮತಿ ಇದೆ, ಬರಬಹುದು ಅಂತ ಮುದ್ದುಸ್ವಾಮಿ ದೀಕ್ಷಿತರಿಗೆ ಒಂದು ಆಜ್ಞೆ ಬಂದಿರಬೇಕು. ಇದಕ್ಕೆ ಒಂದು ಸಾದೃಶ್ಯವಾಗಿ ಸಂಬಂಧ ಸಾಬೀತು ಮಾಡುವಂಥ ಒಂದು ಮಾತು ಈ ಕೃತಿಯಲ್ಲಿ ದೀಕ್ಷಿತರು ಹೇಳ್ತಾರೆ. ತಾಯೇ, ನನಗೆ ವಿದೇಹ ಕೈವಲ್ಯವನ್ನು ಕೊಡು ಅಂತ ಇದು ಒಂದೇ ಕೃತಿಯಲ್ಲಿ ಅವರು ಇಡೀ 475 ಕೃತಿಗಳಲ್ಲಿ ಇದು ಒಂದೇ ಕೃತಿಯಲ್ಲಿ ಅವರು ಈ ಮಾತನ್ನು ಹೇಳೋದು. ಏನು ಹೇಳ್ತಾರೆ, ವಿದೇಹ ಕೈವಲ್ಯಂ ಆಶು ದೇಹಿ ಏಹಿ ಮಾಂ ಪಾಹಿ ಅಂತನ್ನುವಂಥದ್ದು ಅವರ ಪ್ರಾರ್ಥನೆ. ವಿದೇಹ ಕೈವಲ್ಯ ಅಂದರೆ ಏನು? ವಿದೇಹ ಕೈವಲ್ಯ ಅಂತಂದರೆ ಆತ್ಮ ದೇಹವನ್ನು ಬಿಟ್ಟಾದ ಮೇಲೆ ಅದು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತನ್ನೋದು ಅದರ ಕರ್ಮಾನುಸಾರವಾಗಿರುವಂಥ ವಿಷಯ. ಅದು ವೇದಾಂತದಲ್ಲಿ ಹೇಳುವಂಥ ಮಾತಿದು. ಇನ್ನು ಯಾವುದು ಅವಕಾಶ ಇಲ್ಲದೆ ಹೋದರೆ ವಾಪಸ್ ಬರುತ್ತೆ ಅಷ್ಟೇ. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನೀ ಜಠರೇ ಶಯನಂ ಅಂತನ್ನುವಂಥದ್ದು ಶಂಕರ ಭಗವತ್ಪಾದರ ಮಾತು. ಇದಾಗದೇ ಇರಬೇಕಾದ್ರೆ ಅದೇ ಹೆಸರು, ಅದರ ಹೆಸರೇ ಮುಕ್ತಿ ಅಂತ. ದೇಹ ಬಿಟ್ಟ ಮೇಲೆ ಮುಕ್ತಿ ಅನ್ನೋದು ಒಂದು ವಿಷಯ, ದೇಹದಲ್ಲಿರುವಾಗ ಇನ್ನೊಂದು ವಿಷಯ. ಅದ್ರ ಮುಕ್ತಿಯಿಂದ ಜೀವನ್ಮುಕ್ತಿ ಅಂಥೇಳಿ ವೇದಾಂತ ಹೇಳುತ್ತೆ. ತ್ಯಾಗರಾದರೂ ಈ ಜೀವನ್ಮುಕ್ತಿ ವಿಷಯದಲ್ಲಿ ಅವರು ಮೋಕ್ಷಮಗಲದ ಕೃತಿಯಲ್ಲಿ ಪ್ರಸ್ತಾಪಿಸ್ತಾರೆ. ಇಲ್ಲಿ ಮೋಕ್ಷ ಪಡೆಯೋದಕ್ಕೆ ಇಲ್ಲಿ ಎಲ್ಲವನ್ನೂ ಬಿಡುಗಡೆ ಮಾಡಿಕೊಂಡ್ರೆ ಮಾಡಿಕೊಳ್ಳದೆ ಹೋದ ನಮಗೆ ಆ ಮುಕ್ತಿ ಎಲ್ಲ ಸಿಕ್ಕತ್ತೆ ಅಂಥೇಳಿ ತ್ಯಾಗರಾಜರು ಕೇಳುವಂಥ ಮಾತು. ಮುಕ್ತಿ ಅಂತನ್ನೋದು ಇಲ್ಲಿ ಹಿಯರ್ ಆ್ಯಂಡ್ ನೌ,
ಎಲ್ಲವನ್ನು ಕಳಚಿಕೊಳ್ಳಬೇಕು. ಇಲ್ಲಿ ಇಲ್ಲಿ ಕಳಚಿಕೊಂಡ್ರೆ ನಿನಗೆ ದಾರಿ ತುಂಬ ಸುಲಭವಾಗುತ್ತೆ. ವಿದೇಹ ಮುಕ್ತಿಗೆ ಅಂತ ಅನ್ನುವಂಥದ್ದು ಒಂದು ಸೂಕ್ಷ್ಮವಾದಂಥ ವಿಷಯ ಇದು, ವೇದಾಂತದಲ್ಲಿ ಇರುವಂಥ ಬಹಳ ಸೂಕ್ಷ್ಮವಾದಂಥ ವಿಷಯ ಇದು. ಹಾಗಾಗಿ ದೀಕ್ಷಿತರು ವಿದೇಹ ಕೈವಲ್ಯಂ ಆಶು ದೇಹಿ ಅಂತನ್ನೋ ಒಂದೇ ಒಂದು ಕೃತಿಯಲ್ಲಿ ಈ ಮಾತನ್ನು ಅವ್ರಿಗೆ ಹೇಳ್ಕೊಂಡಿರಬೇಕಾದ್ರೆ ಅಮ್ಮನವರ ಆಜ್ಞೆ ಇದಾಗಿರಬೇಕು, ಅಮ್ಮ ನನಗೆ ಈ ಮುಕ್ತಿ ಕೊಡು, ವಿದೇಹ ಕೈವಲ್ಯ ನನಗೆ ಆಯಿತು ತಾಯಿ, ನಿನಗೆ ನಿನ್ನ ಸೇವೆ ಬೇಕಾದಷ್ಟು ಮಾಡಿದ್ದೇನೆ, ನನಗೆ ತೃಪ್ತಿಯಾಗಿದೆ, ಸಾಕು ನಿನ್ನ ಪಾತ್ರಗಳಲ್ಲಿ ಬಂದು ಸೇರಿಕೊಳ್ಳೋದು ಅಷ್ಟು ಮಾತ್ರ ನನಗೆ ಬೇಕಾದ್ದು. ಈ ಒಂದು ಅವರ ಭಾವನೆಯನ್ನು ನಾನು ಬಹಳಷ್ಟು ಅವರ ಸಂಪರ್ಕದಲ್ಲಿದ್ದೇನೆ, ನನಗೆ ಅರ್ಥವಾಗಿದೆ. ಒಂದು ಇನ್ನೊಂದು ಈ ವಿಷಯದಲ್ಲಿ ಇರುವಂಥ ಈ ಕೃತಿಯಲ್ಲಿ ಇರುವಂಥ ಒಂದು ಬಹಳ ಗಹನವಾದಂಥ ವಿಷಯ ಅಂದರೆ, ನಿಮಗೆಲ್ಲ ಗೊತ್ತು ಮಹಾಶ್ರೀವಿದ್ಯೋಪಾಸಕರು ಮುದ್ದಸ್ವಾಮಿ ದೀಕ್ಷಿತರು ಎಷ್ಟು ಆಳಕ್ಕೆ ಹೋಗಬಹುದು ಶ್ರೀವಿದ್ಯೆಯಲ್ಲಿ, ಅಷ್ಟು ಆಳಕ್ಕೆ ಹೋಗಿದ್ದಂತಹ ಮಹಾನುಭಾವರು ದೀಕ್ಷಿತರು. ಅವರು ಶ್ರೀವಿದ್ಯಾ ಉಪಾಸನೆಯಲ್ಲಿ ಗುರು ಪರಂಪರೆ ಅಂತ ಅನ್ನೋದು ಬಹಳ ಬಹಳ ಮುಖ್ಯವಾದಂಥ ಒಂದು ವಿಷಯ. ದೀಕ್ಷೆ ಶ್ರೀವಿದ್ಯಾ ದೀಕ್ಷೆ ಕೊಡೋದು ಅಂತ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಶ್ರೀವಿದ್ಯಾ ದೀಕ್ಷೆ ಕೊಡುವಂತಹ ಗುರುಗಳಿಗೆ ಒಂದು ದೀಕ್ಷಾನಾಮ ಇರುತ್ತೆ. ಅವರು ತಮ್ಮ ಹತ್ರ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡಿ ಶಿಷ್ಯರಾಗಿರುವಂಥವ್ರಿಗೆ ಅವರು ಒಂದು ದೀಕ್ಷಾನಾಮ ಶಿಷ್ಯರಿಗೆ ಕೊಡ್ತಾರೆ. ಈ ಅದ್ಭುತವನ್ನು ಈ ಒಂದು ಕೃತಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಯೋಗಿಗಳಾದಂಥ ಚಿದಂಬರನಾಥ ಯೋಗಿಗಳು ಮುದ್ದಸ್ವಾಮಿ ದೀಕ್ಷಿತರಾಯ ಅವರ ದೀಕ್ಷಿತ ಅವರ ಗುರುಗಳು. ಶ್ರೀವಿದ್ಯೆಯನ್ನು ಚಿದಂಬರನಾಥ ಯೋಗಿಗಳು ತಂದೆ ರಾಮಸ್ವಾಮಿ ದೀಕ್ಷಿತರಿಗೂ ಮಗ ಮುದ್ದಸ್ವಾಮಿ ದೀಕ್ಷಿತರಿಗೂ ಒಬ್ಬರೇ ಅನುಗ್ರಹ ಮಾಡಿದಂತಹ ಅಪರೂಪವಾದಂತಹ ಸಂಗತಿ ಇದು. ಚಿದಂಬರನಾಥ ಯೋಗಿಗಳು ಕೊಟ್ಟಿದ್ದು ಈ ಚಿದಂಬರನಾಥ ಯೋಗಿಗಳಿಗೆ ಒಂದು ದೀಕ್ಷಾನಾಮ ಇದೆ, ಚಿದಾನಂದನಾಥ ಇಲ್ಲಿ ಶ್ರೀನಾಥಾನಂದ ಅಂಥೇಳಿ ಅವರ ದೀಕ್ಷಾನಾಮ. ಅವರು ದೀಕ್ಷಿತರನ್ನು ಕರೆದಿದ್ದು ಚಿದಾನಂದನಾಥ ಅಂಥೇಳಿ. ಈ ಎರಡನ್ನೂ ಈ ಕೃತಿಯಲ್ಲಿ ದೀಕ್ಷಿತರು ದಾಖಲಿಸಿರುವಂಥದ್ದು ಅತ್ಯಪೂರ್ವವಾದಂಥ ಒಂದು ವಿಷಯ. ಶ್ರೀವಿದ್ಯೆಯ ಪರಂಪರೆಯಲ್ಲಿ ಇದು ತುಂಬ ಮುಖ್ಯವಾದಂಥದ್ದು. ಇಲ್ಲಿ ಅವರು ದಾಖಲಿಸಿರುವಂಥದ್ದು ನಾವು ಗಮನಿಸಿದರೆ ಮತ್ತಷ್ಟು ಪೂಜ್ಯತೆ ನಮಗೆ ಜಾಸ್ತಿ ಆಗುತ್ತೆ ದೀಕ್ಷಿತರಲ್ಲಿ. ಶ್ರೀನಾಥಾನಂದ ಗುರುಪಾದುಕಾಂ ಪೂಜೆಯೇ, ಚಿದಂಬರನಾಥ ಯೋಗಿಗಳನ್ನು ಅವರ ಪಾದುಕೆಗಳನ್ನು ನಾನು ಪೂಜಿಸ್ತೇನೆ ಅಂತ ಹೇಳಿ ಹೇಳಿದ್ದು. ನಂತರ ಚಿದಾನಂದನಾಥೋಹಂ, ನಾನು ಅವರ ಶಿಷ್ಯನಾದಂಥವನು, ನಾನು ಶ್ರೀವಿದ್ಯೆಯಲ್ಲಿ ಅವರಿಂದ ದೀಕ್ಷೆ ಪಡೆದವನು ಚಿದಾನಂದನಾಥ ಅಂತ ನನ್ನ ಹೆಸರು. ಇದನ್ನು ದಾಖಲಿಸಿರುವಂಥ ಅಪರೂಪವಾದಂಥ ನಮ್ಮ ಸೌಭಾಗ್ಯ ಈ ಕೃತಿ ನಮಗೆ ಸಿಕ್ಕಿರುವಂತಹದ್ದು. ಸಂದರ್ಭ ನನಗೆ ಸಿಕ್ಕಿತು. ನರಸಿಂಹಮೂರ್ತಿ ತುಂಬ ಆಸೆಯಿಂದ ಇದನ್ನು ಮಾಡಿಕೊಟ್ರು. ನೀವೆಲ್ಲ ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೀರಿ, ಇದನ್ನು ಹೇಳಲೇಬೇಕು ಅಂಥೇಳಿ ಅನ್ನಿಸ್ತು. ಕಾಲ ಮುಂದೆ ಹೋಗಿದರೆ ತಮ್ಮ ಸಹನೆಗಾಗಿ ನಾನು ತುಂಬ ಧನ್ಯವಾದ ಹೇಳಿ ಅತೀತವಾಗಿದ್ದರೆ ಕ್ಷಮೆ ಕೂಡ ಕೇಳ್ತೀನಿ. ಈ ಕೃತಿಯನ್ನು ನಾನು ಹಾಡೋಕ್ಕೆ ಮೊದಲು ಇದರ ಗಹನತೆ ಎಷ್ಟು ಅಂತ ಅನ್ನೋದನ್ನ ಬರೀ ಸಾಹಿತ್ಯವನ್ನು ಹೇಳಿದರೆ ಮಾತ್ರವೇ ಅರ್ಥವಾಗುತ್ತೆ, ಅದರಿಂದ ಅದನ್ನು ಹೇಳಲೇಬೇಕು. ಒಂದು ನಿಮಿಷ ಒಂದೂವರೆ ನಿಮಿಷ ಆಗಿದ್ರು ಪರವಾಗಿಲ್ಲ.
ಶ್ರೀರಾಜರಾಜೇಶ್ವರೀಂ ಮಹಾತ್ರಿಪುರ ಸುಂದರೀಂ ಲಲಿತಾಂ ಭಟ್ಟಾರಿಕಾಂ ಭಜೆ ಭಜೇಹಂ ಭಜೆ. ವಿದೇಹ ಕೈವಲ್ಯಂ ಆಶು ದೇಹಿ ಏಹಿ ಮಾಂ ಪಾಹಿ ಶ್ರೀರಾಜರಾಜೇಶ್ವರೀಂ ಶ್ರೀರಾಜರಾಜೇಶ್ವರಿ ಮಹಾತ್ರಿಪುರ ಸುಂದರಿ ಲಲಿತಾ ಭಟ್ಟಾರಿಕಾ ಇಲ್ಲ, ದ್ವಿತೀಯದಲ್ಲೇ ಶುರು ಮಾಡ್ತಾರೆ. ಸಂಬೋಧನೆಗೆ ಮತ್ತೆ ಬರ್ತಾರೆ ಅವರೇ. ಶ್ರೀರಾಜರಾಜೇಶ್ವರೀಂ ಮಹಾತ್ರಿಪುರ ಸುಂದರೀಂ ಲಲಿತಾಂ ಭಟ್ಟಾರಿಕಾಂ ಭಜೆ ಹಂ ಭಜೆ. ನೆಕ್ಸ್ಟು ಅಡ್ರೆಸ್ ಮಾಡಿ ಹೇಳ್ತಾರೆ, ವಿದೇಹ ಕೈವಲ್ಯಂ ತಾಯಿ ಆಶು ದೇಹಿ ಏಹಿ ಮಾಂ ಪಾಹಿ ಅಂತ ಹೇಳಿ ಅಲ್ಲಿ ಸಂಬೋಧನೆಯಲ್ಲಿ ಹೇಳ್ತಾರೆ. ಇದಾದ ಮೇಲೆ ಆರಾಧಯಾಮಿ ಸತತಂ, ತಿರುಗಿ ದ್ವಿತೀಯ ವಿಭಕ್ತಿಗೆ ಹೋಗ್ತಾರೆ. ಮುಂದಕ್ಕೆಲ್ಲ ನೋಡಿ, ಸ್ವಲ್ಪ ಗಮನಿಸಿ. ಆರಾಧಯಾಮಿ ಸತತಂ ಗಂ ಗಣಪತಿಂ ಸೌಃ ಶರವಣಂ ಅಂ ಆಂ ಸೌಃ ತ್ರೈಲೋಕ್ಯಂ, ಮೊದಲ ಚಕ್ರದ ಹೆಸರು. ಐಂ ಕ್ಲೀಂ ಸೌಃ ಸರ್ವಾಶಾಂ, ಕಲ್ಯಾಣಿ ಕೃತಿಯ ರಾಗದ ಕೃತಿಯಲ್ಲಿ ಇರುವಂಥ ಎರಡನೇ ಚಕ್ರ. ಹ್ರೀಂ ಕ್ಲೀಂ ಸಂಕ್ಷೋಭಣಂ, ಶಂಕರಾಭರಣದ ಕೃತಿಯ ತೃತೀಯ ಆವರಣದ ಹೆಸರು ಇದು. ಹೈಂ ಹಸ್ ಕ್ಲೀಂ ಹಸ್ ಸೌಃ ಸೌಭಾಗ್ಯಂ, ಸಕಲ ಸೌಭಾಗ್ಯದಾಯಕ ಚಕ್ರ, ಚತುರ್ಥಿ ವಿಭಕ್ತಿಯ ಕೃತಿಯಲ್ಲಿ ಇರುವಂಥದ್ದು. ಹಸೈಂ ಹಸ್ ಕ್ಲೀಂ ಹಸ್ ಸೌಃ ಸರ್ವಾರ್ಥಂ ಸರ್ವಾರ್ಥ ಪರಿಪೂರಕ ಚಕ್ರ. ಪಂಚಮಾವರಣದ ಕೃತಿಯಲ್ಲಿ ಇರುವಂಥದ್ದು. ಹ್ರೀಂ ಕ್ಲೀಂ ಬ್ಲೇಂ, ಸರ್ವರಕ್ಷಾಕರ ಚಕ್ರದ್ದು ಸರ್ವರಕ್ಷಾಂ. ಶ್ರೀಂ ಹ್ರೀಂ ಸೌಃ ರೋಗಹರ ಚಕ್ರ, ಸರ್ವರೋಗಹರ ಚಕ್ರ ಅಂತ ಎಂಟನೆಯದು. ಹಸೈಂ ಹಸ್ ಕ್ಲೀಂ ಹಸ್ ಸೌಃ ಸರ್ವಸಿದ್ಧಿಪ್ರದ, ಇದು ಎಂಟನೇ ಚಕ್ರ, ಸರ್ವಸಿದ್ಧಿಪ್ರದ ಚಕ್ರ. ಆಮೇಲೆ ಶ್ರೀವಿದ್ಯೆಯ ಮೂಲಮಂತ್ರವನ್ನು ಪೂರ್ತಿ ಇಲ್ಲಿ ಇನನ್ಸಿಯೇಟ್ ಮಾಡ್ತಾರೆ. ಅದೇನು ಶ್ರೀವಿದ್ಯೆಯ ಮೂಲಮಂತ್ರದ ಪಂಚದಶಾಕ್ಷರಿ ಅಂತ ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೋ, ಈ ಪಂಚದಶಾಕ್ಷರಿ ಮಂತ್ರವನ್ನು ಪೂರ್ತಿ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಕ ಎ ಈ ಲಹ್ ಹ್ರೀಂ ಹ ಸ ಕ ಹ ಲಹ್ ಹ್ರೀಂ ಸಕಲ ಹ್ರೀಂ ಶ್ರೀಂ, ಪಂಚದಶಾಕ್ಷರಿ ಆದಮೇಲೆ ಶ್ರೀಂ ಅಂತನ್ನೋದನ್ನು ಸೇರಿಸಿದಾಗ ಅದು ಮಹಾಷೋಡಶಿ ಅಂತನ್ನುವಂಥ ಮಂತ್ರ, 16 ಅಕ್ಷರದ ಮಹಾಷೋಡಶಿ ಅನ್ನುವಂಥ ಮಂತ್ರ ಅದಾಗುತ್ತೆ. ಇದನ್ನು ಇಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಅವರು ಹೇಳ್ತಾರೆ ಸರ್ವಾನಂದಂ ಅಂಥೇಳಿ, 9ನೇ ಚಕ್ರದಲ್ಲಿ ಸರ್ವಾನಂದಮಯ ಚಕ್ರ ಅಂತ ಅದರ ಹೆಸರು. ಇದನ್ನು ಇಷ್ಟು ಅವರು ಹೇಳಿದ್ದಾರೆ. ಇದಾದ ಮೇಲೆ ಹೇಳ್ತಾರೆ ಶ್ರೀನಾಥಾನಂದ ಗುರುಪಾದುಕಾಂ ಪೂಜೆಯೇ ಸದಾ, ನಾನು ನನ್ನ ಗುರುಗಳಾದ ಶ್ರೀನಾಥಾನಂದ ಗುರುಪಾದುಕಾಂ ಅಂದರೆ ಚಿದಂಬರನಾಥ ಯೋಗಿಗಳನ್ನು ನಾನು ಸದಾ ಮನಸ್ಸಿನಲ್ಲಿಟ್ಟುಕೊಂಡಿರ್ತೇನೆ, ಅವರ ಪಾದುಕೆಗಳನ್ನು ಸದಾ ಪೂಜೆ ಮಾಡ್ತೇನೆ. ಚಿದಾನಂದನಾಥೋಹಂ, ಅವರಿಂದ ದೀಕ್ಷಾ ನಾಮ ಪಡೆದಂಥ ಚಿದಾನಂದನಾಥ ನಾನು. ಕಾಮೇಶ್ವರಾಂಕ ನಿಲಯಾಂ ಆಮನವರನ್ನು ಹೇಳ್ತಾ ಇದ್ದಾರೆ. ವೈಶ್ರವಣ ವಿನೂತ ಧನಿ ನೀಂ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಧನಿ ನೀಂ ಅಂತನ್ನುವಂಥ ಮಾತು ಮೂರ್ತಿ ಸ್ವಾಮಿ ದೀಕ್ಷಿತರು ಒಂದು ಎರಡು ಮೂರು ಕೃತಿಗಳಲ್ಲಿ ಅದನ್ನು ಬಳಸಿದ್ದಾರೆ. ವೈಶ್ರವಣ ವಿನೂತ, ಥ್ಯಾಂಕ್ ಯು. ಕುಬೇರನಿಂದ ಕೊಂಡಾಡಲ್ಪಟ್ಟ ಅಂತ, ಕುಬೇರನೇ ಕೊಂಡಾಡಿದರೆ ಐಶ್ವರ್ಯಕ್ಕೆ ಧನಕ್ಕೆ ಅಧಿಪತಿಯಾದಂಥ ಕುಬೇರನೇ, ಅಮ್ಮ ನಂದೇನೂ ಇಲ್ಲ ನಿಂದು ಮುಂದೆ ಅಂತ ಹೇಳಿ ಕೊಂಡಾಡಬೇಕಾದ್ರೆ ಅಮ್ಮನವರ
ಐಶ್ವರ್ಯ ಇನ್ನು ಎಂಥದ್ದು ಅಂತ ಅನ್ನುವಂಥದ್ದು ಇದರ ಸಿಗ್ನಿಫಿಕೆನ್ಸು. ವೈಶ್ರವಣ ವಿನೂತ ಧನಿನೀಂ ಗಣಪತಿ ಗುರುಗುಹ ಜನನೀಂ ನಿರತಿಶಯ ಶುಭ ಮಂಗಳಾಂ ಮಂಗಳಾಂ ಜಯಮಂಗಳಾಂ. ಇಷ್ಟು ಹೇಳಿ ಈ ಸಮಾಹಾರ ಕೃತಿಯಲ್ಲಿ ಅವರು ನವಾವರಣ ಕೃತಿಗಳ ಮಂಗಳವನ್ನು ಹೀಗೆ ಮಾಡಿದ್ದಾರೆ ಅಂತ ಅನ್ನೋದು ನನ್ನ ಚಿಂತನೆ. ಶ್ರೀರಾಗದಲ್ಲಿರುವಂತಹ ಶ್ರೀ ಕಮಲಾಂಬಿಕೆ ಶಿವೆ ಅಂತ ಖಂಡ ಏಕದಲ್ಲಿರುವಂಥ ಒಂದು ಕೃತಿ ಇದೆಯಲ್ಲ, ಅದರಲ್ಲಿ ಶ್ರೀಚಕ್ರೋಪಾಸನೆಗೆ ಸಂಬಂಧಪಟ್ಟಂತಹ ನವಾವರಣಗಳಿಗೆ ಸಂಬಂಧಪಟ್ಟಂತಹ ನವಾವರಣ ಪೂಜೆಗೆ ಸಂಬಂಧಪಟ್ಟಂತಹ ಈ ಯಾವ ಒಂದು ಒಂದು ಮಾಹಿತಿಯೂ ಅದರಲ್ಲಿಲ್ಲ. ಅದು ಸುಮ್ಮನೆ ದೀಕ್ಷಿತರ ಸುಂದರವಾದಂಥ ಮಹಾತ್ರಿಪುರ ಸುಂದರಿಯನ್ನು ಅವರು ಸ್ತುತಿ ಮಾಡಿದಂಥ ಒಂದು ಸುಂದರವಾದಂಥ ಕೃತಿ ಅಷ್ಟೇ. ಆದರೆ ಪರಂಪರೆ ಶ್ರೀರಾಗದಲ್ಲಿದೆ ಅಂತಂದೋ ಒಂದು ಕಾರಣಕ್ಕಾಗಿ ಅದನ್ನು ತಗೊಂಡು ಅದನ್ನೇ ಮಂಗಳ ಅಂತ ಹೇಳಿ ಹಾಡ್ತಾ ಬಂದಿದ್ದಾರೆ. ನವಾವರಣ ಕೃತಿಗಳ ಆದ ಮೇಲೆ ನವಮಾವರಣ ಕೃತಿ ಆದ ಮೇಲೆ ಮಂಗಳ ನ್ಯಾಯವಾಗಿ ಇದು ಮಧ್ಯಮಾವತಿ ರಾಗದ ಶ್ರೀ ರಾಜರಾಜೇಶ್ವರಿಂ ಮಹಾತ್ರಿಪುರ ಸುಂದರಿಂ ಭಜೆ ಹಂ ಭಜೆ ಅನ್ನೋದು. ಕ್ಷಮಿಸಿ, ನನಗೆ ಈ ವಿಷಯದಲ್ಲಿ ಸ್ವಲ್ಪ ನಾನು ಒಳಕ್ಕೆ ಹೋದರೆ ಈಚೆ ಬರೋದು ಸ್ವಲ್ಪ ಯಾರಾದರೂ ಕರ್ಕೊಂಡು ಬರಬೇಕು. ನಾನು ಅಷ್ಟು ಮಟ್ಟಿಗೆ ನನ್ನ ಆಸೆ ಇನ್ವಾಲ್ವ್ಮೆಂಟು ಅದರಿಂದ ಬಹುಶಃ ಕೊಂಚ ಜಾಸ್ತಿ ಆಗಿರಬೇಕು. ಇದು ಯಾರು ಇನ್ಯಾರು ಹೇಳೋಕ್ಕೆ ನಿಮಗೆ ಈ ಸಂಗೀತ ಕ್ಷೇತ್ರದಲ್ಲಿ ಇನ್ಯಾರು ಹೇಳೋಕ್ಕೆ ಸಿಕ್ಕೋದಿಲ್ಲ. ಅದರಿಂದ ಸಂದರ್ಭ ಸಿಕ್ಕಿರುವಾಗ ನರಸಿಂಹಮೂರ್ತಿ ನನಗೆ ಈ ಅವಕಾಶ ಕೊಟ್ಟಾಗ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಸಹನೆಯಿಂದ ಕೇಳ್ತಿರುವಾಗ ಇದನ್ನ ಹೇಳದೇ ಇದ್ದರೆ ಸರಿ ಹೋಗಲ್ಲ ಅಂತ ನನ್ನ ಭಾವನೆ ಬಂದು ಆಸೆಯಿಂದ ಇದನ್ನ ಹೇಳಿದೆ. ಐಂ ಕ್ಲೀಂ ಸೌಹುಸರ್ವಾಶಾಂ ಹ್ರೀಂ
ಹ್ರೀಂ ಕ್ಲೀಂ ಬ್ಲೇಂ ಸಂಕ್ಷೋಭಣಂ ಹ್ರೀಂ ಕ್ಲೀಂ ಸೌಃ ಸಂಕ್ಷೋಭಣಂ ಹೈಂ ಹಸ್ಕ್ಲೀಂ ಹಸೌಃ ಸೌಭಾಗ್ಯಂ ಹ್ರೀಂ ಕ್ಲೀಂ ಸೌಃ ಸಂಕ್ಷೋಭಣಂ ಹೈಂ ಹಸ್ಕ್ಲೀಂ ಹಸೌಃ ಸೌಭಾಗ್ಯಂ ಹಸೈಂ ಹಸ್ಕ್ಲೀಂ ಹಸೌಃ ಸರ್ವಾರ್ಥಂ ಹ್ರೀಂ ಕ್ಲೀಂ ಬ್ಲೇಂ ಸರ್ವರಕ್ಷಾಂ ಹಸೈಂ ಹಸ್ಕ್ಲೀಂ ಹಸೌಃ ಸರ್ವಾರ್ಥಂ ಹ್ರೀಂ ಕ್ಲೀಂ ಬ್ಲೇಂ ಸರ್ವರಕ್ಷಾಂ ಹ್ರೀಂ ಶ್ರೀಂ ಸೌಃ ರೋಗಹರಂ ಹುಸೈಂ ಹುಸ್ಕ್ಲೀಂ ಹುಸೌಃ ಸರ್ವಸಿದ್ಧಿಂ ಹ್ರೀಂ ಶ್ರೀಂ ಸೌಃ ರೋಗಹರಂ ಹುಸೈಂ ಹುಸ್ಕ್ಲೀಂ ಹುಸೌಃ ಸರ್ವಸಿದ್ಧಿಂ ಕಾಯೇಲ ಹ್ರೀಂ ಹಸಕಹಲ ಹ್ರೀಂ ಸಕಲ ಹ್ರೀಂ ಶ್ರೀಂ ಕಾಯೇಲ ಹ್ರೀಂ ಹಸಕಹಲ ಹ್ರೀಂ ಸಕಲ ಹ್ರೀಂ ಶ್ರೀಂ ಸರ್ವಾನಂದಂ ಶ್ರೀನಾಥಾನಂದ ಗುರುಪಾದುಕಾಂ ಪೂಜಯ ಸದ ಚಿದಾನಂದ ನಾಥೋಕಂ ಕಾಮೇಶ್ವರಾಂಕನಿಲಯಂ ಶ್ರೀನಾಥಾನಂದ ಗುರುಪಾದುಕಾಂ ಪೂಜಯ ಸದಾ ಚಿದಾನಂದ ನಾಥೋಕಂ ಕಾಮೇಶ್ವರಾಂಕನಿಲಯಂ ವೈಶ್ರವಣ ವಿನುತ ಧನಿನಿ ಗಣಪತಿ ಗುರು ಗುಗ ಜನನಿ ನಿರತಿಶಯ ಶುಭ ಮಂಗಳಂ ಮಂಗಳಂ ದಯ ಮಂಗಳಂ ವೈಶ್ರವಣ ವಿನುತ ಧನಿನಿ ಗಣಪತಿ ಗುರು ಗುಗ ಜನನಿ ನಿರತಿಶಯ ಶುಭ ಮಂಗಳಂ ಮಂಗಳಂ ದಯ ಮಂಗಳಂ ಶ್ರೀರಾಜರಾಜೇಶ್ವರಿ ಮಹ ತ್ರಿಪುರ ಸುಂದರಿ ಲಲಿತ ಭಟ್ಟಾರಿಕಾಂ ಭಾಜೆ ವಿಜಯ ಕೈವಲ್ಯಂ ಆಜುದೇಯಿ ದೇಯಿ ಮಾಂ ಪಾಹಿ ಶ್ರೀರಾಜ ರಾಜೇಶ್ವರಿ ಮಹ ತ್ರಿಪುರ ಸುಂದರೀಂ ಲಲಿತಾಂ ಭಟ್ಟಾರಿಕಾಂ ಭಜಹಂ ಲಲಿತಾಂ ಭಟ್ಟಾರಿ ಭಜಹಂ ಲಲಿತಾಂ ಭಟ್ಟಾರಿಕಾಂ ಭಜೇ